ಒಂದು ಹಿಂದಿನ ಧರ್ಮ ಕಿಮತ್ ಮುಂದೆ ಕಿಂ ಕರ್ಮ ಬದುಕತೆ ಬ್ರಹ್ಮ ಅಂದ್ರೆ ಬ್ರಹ್ಮನ ಸ್ವರೂಪ ಏನು ಕಿಮ್ ಅಂತ ಹೇಳಿ ಎಲ್ಲವೂ ಕೂಡ ಸ್ವರೂಪದ ಬಗ್ಗೆ ಮಾಡಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರು ಅಲ್ವಾ. ಹಿಂದೆನೆ ರಾಯರದನ್ನು ತಿಳಿಸಿದ್ರು ಬ್ರಹ್ಮನ ಸ್ವರೂಪ ಏನು, ಅಧ್ಯಾತ್ಮ ಅಂದ್ರೆ ಯಾವುದು, ಕರ್ಮ ಅಂದ್ರೆ ಯಾವುದು, ಜೊತೆಗೆ ಅಧಿಭೂತದ ಸ್ವರೂಪ ಏನು, ಆಮೇಲೆ ಅಧಿದೈವದ ಸ್ವರೂಪ ಅಂದ್ರೆ ಈ ದೇಹದಲ್ಲಿ ಅಧಿಯಜ್ಞ ಅಂದ್ರೆ ಯಾರು ಅಂತ, ಜೊತೆಗೆ ಭಗವಂತ ಅಧಿಯಜ್ಞ ಅಂತ ಅಧಿಯಜ್ಞ ಅಂತ ಕರೆಸ್ಕೊಳ್ಳೋದು ಹೇಗೆ, ಜೊತೆಗೆ ಅಂತ್ಯಕಾಲದಲ್ಲಿ ಭಗವಂತನನ್ನ ಹೇಗೆ ಸ್ಮರಣೆ ಮಾಡಬೇಕು ಮತ್ತು ಯಾಕೆ ಸ್ಮರಣೆ ಮಾಡಬೇಕು, ಇಷ್ಟು ಒಟ್ಟು 8 ಪ್ರಶ್ನೆಗಳನ್ನ ಕೃಷ್ಣ ಅರ್ಜುನ ಕೃಷ್ಣನಿಗೆ ಮಾಡಿದ. ಆ ಹಿನ್ನೆಲೆಯಲ್ಲಿ ಒಂದೊಂದೇ ಉತ್ತರವನ್ನು ಕೊಡ್ತಾ ಇದ್ದಾನೆ. 8 ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಮೊದಲನೇದಾಗಿ ಬ್ರಹ್ಮ ಅಂದ್ರೆ ಯಾರು ಅಂತ ಅದನ್ನು ಹೇಳುವಾಗ ಅಕ್ಷರ ಶಬ್ದ ವಾಚ್ಯವಾಗಿರತಕ್ಕಂಥ ವಸ್ತುವೇ ಅದು ಬ್ರಹ್ಮ ಅಂತ ಹೇಳ್ತಾ ಇದೆ. ಅಕ್ಷರಂ ಪರಮಂ ಬ್ರಹ್ಮ, ಪರಮಂ ಅಕ್ಷರಂ ಬ್ರಹ್ಮ, ಆ ಪರಮಂ ಅನ್ನೋ ಶಬ್ದವನ್ನ ಎಲ್ಲಿಗನ್ನು ಇಟ್ಕೊಳ್ಬೇಕು, ಅಕ್ಷರಂ ಅನ್ನೋ ಶಬ್ದಕ್ಕೆ ಅನ್ನ, ಪರಮಂ ಅಕ್ಷರಂ ಬ್ರಹ್ಮ ಅಲ್ಲಿ ವಿಶೇಷಣವನ್ನ ಇಟ್ಕೊಳ್ಬೇಕು. ಪರಮಂ ಬ್ರಹ್ಮ ಅಂತ ಹೇಳಬಾರದು, ಪರಮಂ ಅಕ್ಷರಂ ಬ್ರಹ್ಮ ಅಲ್ಲಿಗನ್ನ ಇಟ್ಕೊಳ್ಬೇಕು. ಸ್ವಭಾವ ಅಧ್ಯಾತ್ಮಂ ಉಚ್ಯತೆ, ಅಧ್ಯಾತ್ಮಂ ಸ್ವಭಾವ ಅಧ್ಯಾತ್ಮಂ ಉಚ್ಯತೆ ಆಯ್ತಾ. ಆಮೇಲೆ ಅಧ್ಯಾತ್ಮ ಅಂದ್ರೆ ಯಾರು ಅಂತ, ಅದಕ್ಕೆ ಸ್ವಭಾವ ಅಧ್ಯಾತ್ಮಂ ಉಚ್ಯತೆ. ಯಾವುದನ್ನು ಅಧ್ಯಾತ್ಮ ಅಂತ ಕರಿತೇವೆ, ಯಾವುದು ಜೀವನಿಗೆ ಸಾಧನೆಗೆ ಅನುಕೂಲವೋ, ಇವೆಲ್ಲ ನಮಗೆ ಉಪಕಾರವನ್ನು ಮಾಡುತ್ತವೆ. ಯಾವುದು ಇಂದ್ರಿಯಗಳು, ದೇಹ, ಅಂತಃಕರಣ ಇವೆಲ್ಲ ನಮಗೆ ಉಪಕಾರಿಯಾಗಿದ್ದಾವೆ, ಇದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಅಥವಾ ಅಧ್ಯಾತ್ಮ ಶಬ್ದಕ್ಕೆ ಆತ್ಮಾಧಿಕಾರ ಅಂತ ಒಂದು ಗ್ರಂಥ, ಆ ಗ್ರಂಥದ ಪ್ರಕಾರ ಅಧ್ಯಾತ್ಮ ಶಬ್ದಕ್ಕೆ ಜೀವ ಅಂತವರು ಅರ್ಥ. ಭೂತ ಭಾವೋದ್ಭವಕರ, ಭೂತ ಭಾವೋದ್ಭವಕರ ವಿಸರ್ಗ ವಿಶೇಷೇಣ ಸರ್ಗ, ವಿಶೇಷ ಸರ್ಗ ಶಬ್ದಕ್ಕೆ ಸೃಷ್ಟಿ ಅಂತ ಅರ್ಥ. ವಿಶೇಷವಾದ ಸೃಷ್ಟಿ, ಯಾವುದರ ಸೃಷ್ಟಿ, ಇವುಗಳ ಭೂತ ಮತ್ತು ಭಾವಗಳ ಸೃಷ್ಟಿ ಆಯ್ತಾ. ಭಗವಂತನ ವಿಶಿಷ್ಟವಾದ ಆ ಒಂದು ಸೃಷ್ಟಿ ಕ್ರಿಯೆ ಅದು ಜೀವರ ಮತ್ತು ಜಡವಸ್ತುಗಳ ಸೃಷ್ಟಿ. ಭೂತ ಶಬ್ದಕ್ಕೆ ಜೀವರು ಅರ್ಥ, ಭೂತ ಭೂತ ಹಾ ಜೀವ ಹಾ. ಆಮೇಲಿಂದ ಭಾವ ಶಬ್ದಕ್ಕೆ ಜಡ ಜಡ ಪದಾರ್ಥ ಅಂತ ಅರ್ಥ ಮಾಡ್ತಾರೆ. ಅದರಿಂದ ಜೀವ ಮತ್ತು ಜಡ ಪದಾರ್ಥಗಳ ವಿಶೇಷವಾದ ಸೃಷ್ಟಿ ಇದೆಯಲ್ಲ, ಇದನ್ನೇ ಕರ್ಮ ಅಂತ ಕರೆದು. ಇದಿಟ್ಟು ಪ್ರಾರಂಭದ 3 ಪ್ರಶ್ನೆಗಳಿಗೆ ಅದರ ಸ್ವರೂಪವನ್ನು ಕೃಷ್ಣ ಪರಮಾತ್ಮ ತಾನಿಗೆ ತಿಳಿಸಿಕೊಟ್ಟ. ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಜೊತೆಗೆ ಕರ್ಮ ಅದು ಯಾವುದನ್ನ ಕರ್ಮ ಅಂತ ಕರೀತಾರೆ, ಇಷ್ಟಂಶಗಳನ್ನ ಈ ಶ್ಲೋಕದಲ್ಲಿ ಪ್ರಾರಂಭದಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೇವೆ ಅಂತ. ಇಷ್ಟು ಮೂಲದ ಅಭಿಪ್ರಾಯ. ಇನ್ನು ಒಂದೊಂದೇ ನೋಡ್ತಾ ಹೋಗೋಣ. ಪ್ರಶ್ನಾಷ್ಟಕಸ್ಯಾಪಿ ಕ್ರಮೇಣ ಉತ್ತರಂ ಆಹ. ಪ್ರಶ್ನ ಅಷ್ಟಕಸ್ಯ, 8 ಪ್ರಶ್ನೆಗಳಿಗೆ ಕ್ರಮವಾಗಿ ಕೃಷ್ಣ ಪರಮಾತ್ಮ ಉತ್ತರವನ್ನ ಕೊಡ್ತಾ ಇದ್ದಾನೆ. ಅಕ್ಷರಂ ಇತ್ಯಾದಿನ, ಅಕ್ಷರಂ ಎಂಬುದಾಗಿ ಇವೇ ಮೊದಲಾದ ಮಾತುಗಳಿಂದ ಕೃಷ್ಣ ಪರಮಾತ್ಮ 8 ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಯಾವ ಕ್ರಮದಲ್ಲಿ ಪ್ರಶ್ನೆ ಬಂತೋ ಅದೇ ಕ್ರಮದಲ್ಲಿಯೇ ಉತ್ತರವನ್ನು ಕೊಡ್ತಾ ಇದ್ದಾನೆ. ಕಿಂ ತತ್ ಬ್ರಹ್ಮ ಕೇಳಿದ ಅರ್ಜುನ, ಕಿಂ ತತ್ ಬ್ರಹ್ಮ ಇತಿ ತ್ವಯಾ ಪೃಷ್ಟಂ ಬ್ರಹ್ಮ ಪರಮಂ ಅಕ್ಷರಂ. ನೋಡ್ರಿ ಎಲ್ಲಿಗೆ ಅನ್ವಯ ಇಟ್ಕೊಂಡ್ರು ಅಲ್ವಾ, ಪರಮಂ ಬ್ರಹ್ಮ ಅಂತ ಅಲ್ಲಿಗೂ ಅನ್ವಯವನ್ನು ಇಟ್ಕೊಳ್ಳಿಕ್ ಬರುತ್ತೆ, ಆದ್ರೆ ಪರಮಂ ಅಕ್ಷರಂ ಅಂತ ಆ ಪರಮ ಶಬ್ದವನ್ನ ಅಕ್ಷರ ಶಬ್ದದ ಜೊತೆಗೆ ಅನ್ವಯವನ್ನು ಇಟ್ಕೊಳ್ಬೇಕು. ಕಿಂ ದ ಇತಿ ತ್ವಯಾ ಪೃಷ್ಟಂ ಬ್ರಹ್ಮ, ನಿನ್ನಿಂದ ಕೇಳಲ್ಪಟ್ಟ ಬ್ರಹ್ಮ ಇದ್ದಾನಲ್ಲ ಅವನು ಪರಂ ಅಕ್ಷರಂ ಅಂದ್ರೆ ಉತ್ತಮಾಕ್ಷರಂ ಅಂತ ಅರ್ಥ ಆಯ್ತಾ. ಏನಾದ್ರೆ ಅಭಿಪ್ರಾಯ ಏನು, ಪರಮಾಕ್ಷರ ಶಬ್ದಿತಂ ವಸ್ತು, ಬ್ರಹ್ಮ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿದರೆ ಉತ್ತಮವಾದ ಅಕ್ಷರದಿಂದ ಆಯ್ತಾ. ಪರಮಾಕ್ಷರಂ, ಪರಮಂ ಅಕ್ಷರಂ ಅಂದ್ರೆ ಉತ್ತಮವಾದ ಅಕ್ಷರ ಅಂದ್ರೆ ಪರಮಾಕ್ಷರ ಶಬ್ದ ವಾಚ್ಯನಾಗಿದ್ದಾನೆ ಬ್ರಹ್ಮ ಅಂತ ಅರ್ಥ. ಪರಮಾಕ್ಷರ ಶಬ್ದಿತಂ ವಸ್ತು ಬ್ರಹ್ಮ,
ವಸ್ತು ಅಂತ ಹೇಳಿದ್ರೆ ಅದು ಕೂಡ ವಸ್ತು, ವಸ್ತುನಿ ವಸ್ತೂರಿ ನಪುಂಸಕಲಿಂಗ ಆಯ್ತಾ, ಹಾ ಬ್ರಹ್ಮಶಬ್ದ ವಿಶೇಷಣ ಅಂಶ ಇದೆಯಾ. ಪರಮಾಕ್ಷರ ಶಬ್ದ ಅಂತಂದ್ರೆ ವೇದದಿಂದ ವೇದ್ಯನಾದ ಬ್ರಹ್ಮಾಚಾರ್ಯ ಅಂತ ಹೇಳ್ತಾರೆ. ಹಾ ಅದೇ ಹೇಳ್ತಾರೆ ಮುಂದಕ್ಕೆ ಆಯ್ತಾ, ಅಕ್ಷರಂ ಬ್ರಹ್ಮ ತಸ್ಮಾತ್ ಅಕ್ಷರಂ ತಸ್ಮಾತ್ ಅಕ್ಷರಂ ಇತ್ಯಾಚಕ್ಷತೆ ಪರಮಂ ಅಕ್ಷರಂ ಅಂತ ಉತ್ತಮವಾದ ಅಕ್ಷರ ಶಬ್ದ ವಾಚ್ಯನಾದ. ಆ ಅಕ್ಷರಗಳು ಯಾವುದು ಮುಂದೆಲ್ಲ ಅದನ್ನ ಬಿಡುತ್ತಾರೆ. ಅಕಾರ ಶಬ್ದ ವಾಚನ ಅದು ನಮ್ಮನೇ, ಓಂಕಾರ ಶಬ್ದ ವಾಚನ ಅದು ನಮ್ಮನೇ, ಇವೆಲ್ಲ ಪರಮಾಕ್ಷರಗಳು. ಆ ಪರಮಾಕ್ಷರಗಳಿಂದ ವಾಚ್ಯನಾಗಿದ್ದಾನೆ ಭಗವಂತ ಬ್ರಹ್ಮ. ಅತ್ರ ಭಗವತಃ ಅನ್ಯತ್ ಬ್ರಹ್ಮ ಇತಿ ಶಂಕಯ ಕಿಂ ಬ್ರಹ್ಮ ಇತಿ ಪ್ರಶ್ನೆ ಅಹಂ ಬ್ರಹ್ಮ ಇತಿ ಪರಿಹಾರೇ ಕಾರ್ಯೇ ಅಕ್ಷರಂ ಬ್ರಹ್ಮೇತ್ಯುಕ್ತಿ ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತ್ಯಾಚಕ್ಷತೆ ಏತಮೇವ ಸಂತಂ ಇತ್ಯಾದೌ ವಿಷ್ಣಾವೇವ ಅಕ್ಷರತ್ವ ಪ್ರಸಿದ್ಧೇ ಅಕ್ಷರಂ ಇತ್ಯುಕ್ತ್ಯ ಏವ ವಿಷ್ಣು ಬ್ರಹ್ಮ ಇತಿ ವಾ ಅಹಮೇವ ಬ್ರಹ್ಮ ಇತಿ ವಾ ಫಲಿತತ್ವಾತ್ ಅಜ್ಞಾನಾಂ ಅಕ್ಷರತ್ವಮಪಿ ಸ್ವಸ್ಯ ಜ್ಞಾಪನಾಯ. ಇಷ್ಟು ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅರ್ಥ ಆಯ್ತಾ ಏನಾದರೂ ಹೇಳ್ತೀರಾ? ಹೌದಾ ನೋಡ್ರಿ, ಅತ್ರ ಭಗವತಃ ಅನ್ಯದ್ ಬ್ರಹ್ಮ ಇತಿ ಶಂಕಯ ಹೌದ ಇಲ್ಲ ಬ್ರಹ್ಮವಿದು ಅವರು ಬ್ರಹ್ಮನನ್ನ ತಿಳಿತಾರೆ ಅಂತ ಹೇಳಿದ್ರು. ಹಾಗಾದ್ರೆ ಎದುರುಗಡೆ ಉಪದೇಶ ಕೊಡ್ತಾ ಇರತಕ್ಕಂತ ಕೃಷ್ಣ ಆ ಬ್ರಹ್ಮ ಬೇರೆ ಬೇರೆ ಏನು ಅಂತ ನಮ್ಮ ಸಂಶಯ ಬಂದಿತ್ತು. ಅತ್ರ ಭಗವತಃ ಅನ್ಯದ್ ಬ್ರಹ್ಮ ಇತಿ ಶಂಕಯ ಕಿಂ ಬ್ರಹ್ಮ ಇತಿ ಪ್ರಶ್ನೆ ಅಲ್ವಾ, ಅದಕ್ಕೆ ಅವನು ಪ್ರಶ್ನೆ ಮಾಡಿದ್ದ ಅರ್ಜುನ. ಕಿಂ ಬ್ರಹ್ಮ ಅಂತ ಪ್ರಶ್ನೆ ಮಾಡ್ದ. ಕಿಂ ಬ್ರಹ್ಮ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ಬೇಕಾಗಿತ್ತು ನೀನು? ನಾನೇ ಬ್ರಹ್ಮ ಅಂತ ಹೇಳ್ಬೇಕಾಗಿತ್ತು. ಹೌದಾ ಇಲ್ಲೋ? ಅಹಂ ಬ್ರಹ್ಮ ಇತಿ ಪರಿಹಾರೇ ಪ್ರಶ್ನೆಗೆ ತಕ್ಕ ಪರಿಹಾರವನ್ನು ಹೇಳಬೇಕೋ ಬೇಡೋ? ಆಯ್ತಾ, ಅಲ್ಲಪ್ಪ ಬ್ರಹ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಾನೇ ಬ್ರಹ್ಮ ಅಂತ ನೀನ್ ಹೇಳ್ಕೋಬೇಕಾಗಿತ್ತು ಕರೆಕ್ಟ. ಅದ್ರ ಬಿಟ್ಟು ನೀನೇನ್ ಹೇಳಿದಿ? ಅಕ್ಷರಂ ಬ್ರಹ್ಮ ಅಂತ ಹೇಳಿದಿ. ಅಕ್ಷರ ಶಬ್ದ ವಾಚ್ಯನಾದವನು ಬ್ರಹ್ಮ ಅಂತ ಹೇಳ್ತಾ ಇದ್ದೀನಿ. ಇದು ಯಾಕೆ ಹೇಳಿದಿ? ಅಲ್ಲ ಇದೇ ಪರಿಹಾರೇ ಕಾರ್ಯೇ, ಅದನ್ನ ಬಿಟ್ಟು ಏನ್ ಹೇಳಿದ್ದಾನೆ? ಅಕ್ಷರಂ ಬ್ರಹ್ಮ ಇತ್ಯುಕ್ತಿ. ಈ ಶ್ಲೋಕದಲ್ಲಿ ಮೂರನೇ ಶ್ಲೋಕದಲ್ಲಿ ಅಕ್ಷರಂ ಪರಮಂ ಪರಮಂ ಅಕ್ಷರಂ ಬ್ರಹ್ಮ ಅಂತ ಹೇಳಿದ್ದಾರೆ. ಈ ಯುಕ್ತಿಯು ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತ್ಯಾಚಕ್ಷತೆ ಏತಮೇವ ಸಂತಂ ಇತ್ಯಾದು ಇದೊಂದು ಶ್ರುತಿ ಉಪನಿಷತ್ತದು ಆಯ್ತಾ. ಅಲ್ಲೇನ್ ಹೇಳ್ತಾ ಇದೆ? ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತ್ಯಾಚಕ್ಷತೆ ಏತಮೇವ ಇತ್ಯಾಚಕ್ಷತೆ ಏತಮೇವ ಆಚಕ್ಷತೆ ಸಂತಂ ಏತಮೇವ ಆಚಕ್ಷತೆ ಆಯ್ತಾ. ಇಲ್ಲಿ ಭಗವಂತನನ್ನ ಏನಂತ ಹೇಳ್ತಾ ಇದೆ ಈ ಉಪನಿಷತ್ತು? ಅಕ್ಷರ ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತ್ಯಾಚಕ್ಷತೆ ಏತಮೇವ ಆಚಕ್ಷತೆ ಈ ಬ್ರಹ್ಮನನ್ನೇ ಅಕ್ಷರ 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 ಅಂತ ಹೇಳ್ತಾ ಇದೆ ಉಪನಿಷತ್ತು. ಹೇಳ್ತಾ ಇದೆ ವಿಷ್ಣುವಿನಲ್ಲಿ ಪ್ರಸಿದ್ಧವಾದಂತಹ ಶಬ್ದ ಅಂತ ಹೇಳಿದ್ರು. ಮಾಡ್ತಾರೆ ಅದನ್ನು ಮಾಡ್ತಾರೆ ನೋಡ್ರಿ ಆಯ್ತಾ. ಇತ್ಯಾದು ವಿಷ್ಣಾವೇವ ಅಕ್ಷರತ್ವ ಪ್ರಸಿದ್ಧೇ, ವಿಷ್ಣುವಿನಲ್ಲಿ ಅಕ್ಷರತ್ವ ಪ್ರಸಿದ್ಧಿ ಇದೆ ಆಯ್ತಾ. ಅಕ್ಷರತ್ವದ ಪ್ರಸಿದ್ಧಿ ವಿಷ್ಣುವಿನಲ್ಲಿ ಯಾಕೆ ಬಂತದು? ಈ ಉಪನಿಷತ್ತಿನ ಮೂಲಕ ಏನ್ ಹೇಳಿದ್ದಾರೆ? ತಸ್ಮಾತ್ ಏತಮೇವ ವಿಷ್ಣು ಏವ ಅಕ್ಷರಂ ಇತ್ಯಾಚಕ್ಷತೆ. ಆದ್ರಿಂದ ಪ್ರಸಿದ್ಧೇ ಅಕ್ಷರಂ ಇತ್ಯುಕ್ತಿಯ ಏವ ವಿಷ್ಣು ಬ್ರಹ್ಮ ಇತಿ ವಾ ಅಲ್ವಾ. ಅಕ್ಷರ ಶಬ್ದ ಹೇಳಿದ್ರಿಂದಲೇನೆ ಅಕ್ಷರಂ ಬ್ರಹ್ಮ ಅಂತ ಹೇಳಿದ್ರಿಂದ ಅಕ್ಷರ ಶಬ್ದ ವಾಚ್ಯ ಅಕ್ಷರ ಅಕ್ಷರತ್ವ ಪ್ರಸಿದ್ಧಿ ಎಲ್ಲುಂಟು? ವಿಷ್ಣುವಿನಲ್ಲಿ. ಅಕ್ಷರತ್ವದ ಪ್ರಸಿದ್ಧಿ ವಿಷ್ಣುವಿನಲ್ಲಿದೆ. ಅಕ್ಷರಂ ಬ್ರಹ್ಮ ಅಕ್ಷರ ಶಬ್ದ ವಾಚ್ಯನಾದವನೇ ಬ್ರಹ್ಮ ಅಂತ ಹೇಳಬೇಕಾದ್ರೆ ಆ ಅಕ್ಷರ ಶಬ್ದ ವಾಚ್ಯನಾದ ವಿಷ್ಣುವು ಬ್ರಹ್ಮ ಇವರಿಬ್ರು ಒಂದೇ ಅಂತ ಆಯ್ತು ತೀರ್ಮಾನ. ಹಾಗೆ ವಿಷ್ಣು ಬ್ರಹ್ಮ ಇತಿ ವಾ ಅಹಮೇವ ಬ್ರಹ್ಮ ಇತಿ ವಾ ಫಲಿತತ್ವಾತ್ ಅಹಮೇವ ಬ್ರಹ್ಮ ಅಂದ್ರೂ ವಿಷ್ಣುವೇ ಬ್ರಹ್ಮ ಅಂದ್ರು ಒಂದೇ ಅಂತ. ವಿಷ್ಣು ಅಂದ್ರೆ ಕೃಷ್ಣ. ಹಾ ಯಾಕೆ ಅದನ್ನ ಹೇಳಿದ್ದು ಹಾಗಾದ್ರೆ? ಹಾಗಾದ್ರೆ ಅಹಮೇವ ಅಂತ ಹೇಳ್ಕೊಳ್ಬಹುದಾಗಿತ್ತಲ್ಲ, ಅಕ್ಷರಂ ಬ್ರಹ್ಮ ಅಂತ ಯಾಕೆ ಹೇಳಿದಿ ಅಂತ ಹೇಳಿದ್ರೆ ಅಜ್ಞಾನ ಅಕ್ಷರತ್ವಮಿ ಸ್ವಸ್ಯ ಜ್ಞಾಪನ
ಯಾಕೆ ಅಕ್ಷರಂ ಪರಮಂ ಬ್ರಹ್ಮ ಅಂತ ಹೇಳಿದೆ ನಾನು ಗೊತ್ತು ಅರ್ಜುನ, ಆ ಅಕ್ಷರ ಶಬ್ದ ವಾಚ್ಯತ್ವವು ಅದು ನನ್ನಲ್ಲೇ ಉಂಟು ಅಂತ ಅಜ್ಞರಿಗೆ ತಿಳಿಸ್ಬೇಕು. ಯಾಕೆಂದ್ರೆ ಅಕ್ಷರತ್ವ ಅದು ಪ್ರಸಿದ್ಧಿ ಇದೆ ಉಪನಿಷತ್ತಿನ, ಉಪನಿಷತ್ತಿಗೆ ಅನುಗುಣವಾಗಿ ವಿಷ್ಣುವಿನಲ್ಲಿ ಪ್ರಸಿದ್ಧಿ ಇದೆ, ಆ ವಿಷ್ಣುವೇ ಬ್ರಹ್ಮ ಅಂತಲೂ ಪ್ರಸಿದ್ಧಿ ಇದೆ. ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ ಅಂತ ಸಮರ್ಥನೆ ಮಾಡಿದ್ರು. ಬ್ರಹ್ಮ ಶಬ್ದ ಅದು ವಿಷ್ಣುವಿನಲ್ಲೇ ಇದೆ, ಅದು ವಿಷ್ಣು ಬ್ರಹ್ಮ ಇವರಿಬ್ಬರು ಒಂದೇ ಆಯಿತು ಅಂತ, ಆ ವಿಷ್ಣು ನಾನು ಒಂದೇ ಅಂತಲೂ ಪ್ರಸಿದ್ಧಿ ಇದೆ. ಆದ್ರಿಂದ ಅಕ್ಷರ ಶಬ್ದ ವಾಚ್ಯನಾಗಿದ್ದಾನೆ ಬ್ರಹ್ಮ ಅಂತ ಹೇಳಿದ್ರೆ ಆ ಅಕ್ಷರತ್ವ ನನ್ನಲ್ಲೂ ಉಂಟು ಅನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಯಾರಿಗೆ ಸೂಚನೆ ಮಾಡಬೇಕು? ಅಜ್ಞ ಜನರಿಗೆ ಸೂಚನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಅಕ್ಷರ ಬ್ರಹ್ಮ ಅಂತ, ಅಹಮೇವ ಬ್ರಹ್ಮ ಅಂತ ಹೇಳಿಕೊಳ್ಬಹುದಾಗಿತ್ತು. ಕಿಂ ಬ್ರಹ್ಮಸ್ವರೂಪಂ ಅಂತ ಪ್ರಶ್ನೆ ಮಾಡಿದ್ರೆ ಅಹಮೇವ ಬ್ರಹ್ಮ ಅಂತ ಪ್ರಶ್ನೆ ಹೇಳ್ಕೊಳ್ಬಹುದಾಗಿತ್ತು. ಅದನ್ನಿಟ್ಟು ಅಕ್ಷರಂ ಬ್ರಹ್ಮ ಅಂತ ಹೇಳಿದ್ದರ ಉದ್ದೇಶ ಏನು ಕೃಷ್ಣನದ್ದು? ಇಷ್ಟಂಶವನ್ನ ರಾಯರು ಬಿಡಿಸಿ ತೋರಿಸಿದ್ರು. ಈಗ ಅರ್ಥ ಆಯ್ತಾ ನೋಡ್ರಿ ಪ್ರತಿಯೊಂದು ಪದಕ್ಕೆ? ಇನ್ನೊಮ್ಮೆ ಓದ್ಲ ಅತ್ರ ಭಗವತಃ ಅನ್ಯತ್ ಬ್ರಹ್ಮ ಇತಿ ಶಂಕಯ, ಕಿಂ ಬ್ರಹ್ಮ ಇತಿ ಪ್ರಶ್ನೆ, ಅಹಂ ಬ್ರಹ್ಮ ಇತಿ ಪರಿಹಾರೇ ಕಾರ್ಯೇ. ಏನಪ್ಪ ಬ್ರಹ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಅಹಂ ಬ್ರಹ್ಮ ಅಂತ ನಿನ್ ಪರಿಹಾರವನ್ನು ಕೊಡಬೇಕಾಗಿತ್ತು ಅದಕ್ಕೆ. ಅದನ್ನು ಬಿಟ್ಟು ಅಕ್ಷರಂ ಬ್ರಹ್ಮೇಶ್ ಅಕ್ಷರಂ ಬ್ರಹ್ಮ ಅಂತ ಹೇಳಿದಿ ಆಯ್ತಾ. ಆ ಉಕ್ತಿಯಾದರೂ ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತ್ಯಾಚಕ್ಷತೆ ಏತಮೇವ ಸಂತ ಇತ್ಯಾದೌ ವಿಷ್ಣಾವೇವ ಅಕ್ಷರತ್ವ ಪ್ರಸಿದ್ಧೇ. ಅಕ್ಷರತ್ವ ಈ ಉಪನಿಷತ್ತಿನ ಈ ಶ್ರುತಿಯ ಮೂಲಕ ಎಲ್ಲಿ ಪ್ರಸಿದ್ಧಿ ಇದೆ? ವಿಷ್ಣುವಿನಲ್ಲಿಯೇ ಪ್ರಸಿದ್ಧಿ ಉಂಟು. ಅದು ಛಾಂದೋಗ್ಯ, ಛಾಂದೋಗ್ಯದಲ್ಲಿ ಬರುತ್ತೆ ಆಯ್ತಾ. ಇತ್ಯುಕ್ತೆ ಇತ್ಯಾಚಕ್ಷತೆ ಏತಮೇವ ಸಂತಂ ಇತ್ಯಾದೌ ವಿಷ್ಣಾವೇವ ಅಕ್ಷರತ್ವ ಪ್ರಸಿದ್ಧೇ. ಅಕ್ಷರಂ ಇತ್ಯುಕ್ತ್ಯಾ ಏವ ವಿಷ್ಣು ಬ್ರಹ್ಮ ಇತಿ ವಾ, ಅಹಮೇವ ಬ್ರಹ್ಮ ಇತಿ ವಾ ಫಲಿತತ್ವಾದ. ವಿಷ್ಣು ಬ್ರಹ್ಮ ಅಂತ ಹೇಳಿದ್ರು, ಅಹಮೇವ ಬ್ರಹ್ಮ ಅಂತ ಹೇಳಿದ್ರು, ಒಂದೇ. ಇದರಲ್ಲಿಯೇ ಫಲಿತತ್ವಾದ, ಇದರಲ್ಲಿಯೇ ಕೊನೆಗೊಳ್ಳುತ್ತೆ ಅದು. ಇತಿ ಅಜ್ಞಾನ ಅಕ್ಷರತ್ವಮಪಿ ಸ್ವಸ್ಯ ಜ್ಞಾಪನಾಯ, ಆ ಅಕ್ಷರ ಶಬ್ದ ವಾಚ್ಯತ್ವವು ಅದು ಸ್ವಸ್ಥ ಜ್ಞಾಪನಾಯ ತನಗುಂಟು ಅಂತ ತಿಳಿಸುವುದಕ್ಕೋಸ್ಕರ ಕೃಷ್ಣ ಬ್ರಹ್ಮ ಅಂತ. ಕಿಂ ತತ್ ಬ್ರಹ್ಮ ಅಂತ ಹೇಳಿದ್ರೆ ಅಹಮೇವ ಬ್ರಹ್ಮ ಅಂತ ಉತ್ತರವನ್ನು ಕೊಡುವ ಪ್ರಸಕ್ತಿ ಇದ್ರೂ ಕೃಷ್ಣ ಪರಮಾತ್ಮ ಅಕ್ಷರಂ ಪರಮಂ ಬ್ರಹ್ಮ ಅಂತ ಹೇಳಿದ. ಯಾಕೆ? ಆ ಅಕ್ಷರತ್ವ ವಿಷ್ಣುವಿನಲ್ಲಿ ಪ್ರಸಿದ್ಧಿ ಇದೆ, ಆ ವಿಷ್ಣು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋದನ್ನ, ಆ ಅಕ್ಷರತ್ವ ನನ್ನಲ್ಲಿಯೂ ಉಂಟು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಹೀಗೆ ಹೇಳಿದ. ಸಮಂಜಸವಾದ ಉತ್ತರ ಮನಸ್ಸಿಗೆ ಬಂತ? ಸರಿ. ತಥೈವ ವಾಚ್ಯೇಪಿ ಪರಮಂ ಅಕ್ಷರಂ ಇತ್ಯಕ್ಷರ ವಿಶೇಷಣಂತೂ, ಆಯ್ತಪ್ಪ ಅಕ್ಷರಂ ಬ್ರಹ್ಮ ಅಂತ ಹೇಳ್ಕೋ. ಪರಮಂ ಅಕ್ಷರಂ ಬ್ರಹ್ಮ ಅಂತ ಯಾಕೆ ಪರಮಂ ಪರಮಂ, ಆ ಪರಮ ಎಂಬ ವಿಶೇಷಣವನ್ನ ಅಕ್ಷರ ಶಬ್ದಕ್ಕೆ ಯಾಕೆ ಕೊಟ್ಟಿ? ಪರಮಂ ಅಕ್ಷರಂ ಬ್ರಹ್ಮ ಅಂತ ಹೇಳಿದ್ದರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾಕೆಂದ್ರೆ ಇನ್ನೊಂದು ಸ್ಮೃತಿ ವಾಕ್ಯ ಇದೆ ಸ್ಕಂದ ಪುರಾಣದಲ್ಲಿ, ಒಂದು ಮಾತು ಹೇಳುತ್ತಾರೆ ಏನಂತ, ಅಧಮಂತ್ವಕ್ಷರಂ ವ್ಯಾಸ ಪ್ರಕೃತಿ ಜಡರೂಪಿಕಾ. ಅಕ್ಷರ ಶಬ್ದವಾಚ್ಯವಾದ ಅಧಮಂತು ಅಕ್ಷರಂ ಆಯ್ತಾ, ಅಂದ್ರೆ ಅಧಮ ಅಕ್ಷರ, ಅಧಮಾಕ್ಷರ ಪ್ರತಿಪಾದ್ಯವಾದದ್ದು ಜಡ ಪ್ರಕೃತಿ ಅಂತ. ಅಕ್ಷರ ಶಬ್ದವಾಚ್ಯತ್ವ ಭಗವಂತನಲ್ಲಿ ಉಂಟು ಉಪನಿಷತ್ ಹೇಳ್ತಾ ಇದೆ. ಹಾಗಾದ್ರೆ ಅಕ್ಷರ ಶಬ್ದವಾಚ್ಯತ್ವ ಆಯ್ತಪ್ಪ ಉಪನಿಷತ್ತಿನ ಮೂಲಕ ಶ್ರುತಿಯ ಮೂಲಕ ಭಗವಂತನಲ್ಲೂ ಇಟ್ಕೊಳ್ಳೋಣ, ಸ್ಮೃತಿಯ ಮೂಲಕ ಜಡ ಪ್ರಕೃತಿಯಲ್ಲೂ ಇಟ್ಕೊಳ್ಳೋಣ. ಅದಕ್ಕೆ ಅಕ್ಷರ ಶಬ್ದವಾಚ್ಯಳಾದವಳು ಲಕ್ಷ್ಮೀದೇವಿ. ಅದು ಲಕ್ಷ್ಮೀದೇವಿ ಜಡ ಪ್ರಕೃತಿ ಅಲ್ಲ, ಚಿತ್ ಪ್ರಕೃತಿ ಅವಳು ಆಯ್ತಾ. ಅಲ್ಲಿ ಅರ್ಥವನ್ನೇ ಅಕ್ಷರ ಶಬ್ದಕ್ಕೆ ಬೇರೆ ಮಾಡ್ತಾರೆ. ವಾಸ್ತವಿಕವಾಗಿ ಹೇಳೋದಾದ್ರೆ ನಮಗೆ ಅಧಮಾಕ್ಷರ ಪ್ರತಿಪಾದ್ಯತ್ವ ಆಯ್ತಾ ಜಡ ಪ್ರಕೃತಿಯಲ್ಲಿ ಉಂಟು. ಸ್ಮೃತಿ ವಾಕ್ಯದ ಮೂಲಕ ಅದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಇದು ಇಲ್ಲಿ ಅಕ್ಷರ ಶಬ್ದವಾಚ್ಯನಾಗಿರ್ತಕ್ಕಂಥ ವ್ಯಕ್ತಿ ಬ್ರಹ್ಮ, ಅವನು ಜಡ ಪ್ರಕೃತಿ ಅಲ್ಲ, ಅಂದ್ರೆ ಜಡ ಪ್ರಕೃತಿಗೆ ಅಭಿಮಾನಿ ಅಲ್ಲ, ಅವನು ಸಾಕ್ಷಾತ್ ಭಗವಂತನೇ. ಅದಕ್ಕೋಸ್ಕರ ಕೇವಲ ಅಕ್ಷರಂ ಬ್ರಹ್ಮ ಅಂತ ನೀವು ಹೇಳಿದಾಗ ಹೇಳಬಹುದಿತ್ತು, ಹಾಗೆ ಹೇಳ್ಬಿಟ್ಟಿದ್ರೆ ಈ ರೀತಿ ಕೆಲವರಿಗೆ ಸಂಶಯ ಬರ್ತಾಯಿತ್ತು. ಓಹೋ ಅಕ್ಷರ ಶಬ್ದವಾಚ್ಯನಾದವನು ಬ್ರಹ್ಮ ಅಲ್ಲ, ಕೃಷ್ಣ ಅಲ್ಲ, ಹೊರತು ಜಡ ಪ್ರಕೃತಿ, ಯಾಕೆಂದ್ರೆ ಸ್ಮೃತಿ ವಾಕ್ಯ ಹೀಗೆ ಹೇಳ್ತಾ ಇದೆ ಅಂತ ಹೀಗೆ ಸಂಶಯ ಬರಲಿಕ್ಕೆ ಒಂದು ಅವಕಾಶ ಇತ್ತು.
ಆ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅಕ್ಷರಂ ಪರಮಂ ಅಕ್ಷರಂ ಬ್ರಹ್ಮ ಅಂತ ಅಕ್ಷರ ಶಬ್ದದ ಜೊತೆಗೆ ಆ ಪರಮ ಅನುಸರಿಸಿದ. ಒಂದೊಂದು ಪದವನ್ನು ಬಿಡೋದಿಲ್ಲ, ಪರಾಯ ಎಲ್ಲ ಇದ್ ಮಾಡ್ತಾರೆ ಅಲ್ವಾ. ಅಗಮಂತು ಅಕ್ಷರಂ ಯಾ ಸಾ ಪ್ರಕೃತಿ ಜಡರೂಪಿತ, ಅದು ಜಡರೂಪವಾದ ಪ್ರಕೃತಿ ಅಂತ ಅಕ್ಷರ ಶಬ್ದವಾಕ್ಯತ್ವವನ್ನು ಜಡ ಪ್ರಕೃತಿಯಲ್ಲಿ ಹೇಳ್ತಾರೆ. ಆದರೆ ಜಡ ಪ್ರಕೃತಿ ಅಕ್ಷರ ಶಬ್ದವಾಕ್ಯವಾಗಿಲ್ಲ, ಪರಮಾಕ್ಷರ ಶಬ್ದವಾಕ್ಯವಾಗಿದ್ದು ಅದು ಭಗವಂತನೇ. ಇತ್ಯಾದೇ ಪ್ರಕೃತ್ಯಾದೇರಪಿ ಅಕ್ಷರ ಶಬ್ದಾರ್ಥತ್ವಾದ, ಪ್ರಕೃತ್ಯಾದಿಗಳಿಗೂ ಅಕ್ಷರ ಶಬ್ದವಾಕ್ಯತ್ವ ಉಂಟು ಆಯ್ತಾ, ಅದನ್ನು ವ್ಯಾವೃತ್ತಿಗೊಳಿಸ್ತೇವೆ. ಈಗ ಪ್ರಕೃತದಲ್ಲಿ ಜಡ ಪ್ರಕೃತಿ ಅಲ್ಲ, ಪ್ರಕೃತದಲ್ಲಿ ಹೇಳಬೇಕಾದ್ದು ನಮ ಕೃಷ್ಣ ಭಗವಂತ. ಅದಕ್ಕೋಸ್ಕರ ಪರಮಂ ಅಕ್ಷರಂ ಎಂಬುದಾಗಿ ನಾವು ಉಲ್ಲೇಖ ಮಾಡಿದ್ದೇವೆ. ಸರಿ ಆಯ್ತಾ. ಸರ್ವದಾ ಅಸ್ತೇವ ಆತ್ಮಾಧಿಕಾರೇ ಯತ್ ಪತಿ ದಿವಾ ತಥಾಹಿ ಜೈವ ಸ್ವಭಾವ ಸ್ವಾಖ್ಯೋ ಭಾವ ಇತಿ ವ್ಯುತ್ಪತ್ತ ಜೀವೋ ವಾ ಸ್ವಭಾವ. ಸರಿ, ಒಂದಿದೆ ಬಂದರು ಏಕ ಪ್ರಕಾರೇಣ ಇತಿ ಭಾವ ಅಂತಃಕರಣಾದಿ ವ್ಯಾವೃತ್ಯರ್ಥ ಭಾವಶಬ್ದ ನಹಿ ಏಕ ಪ್ರಕಾರೇಣ ಸ್ಥಿತಿ ಅಂತಃಕರಣಾದಿ ವಿಕಾರಿತ್ವ. ಸರಿ, ಭೂತಾನಾಂ ಇದು ಕೊನೆಗೆ ಅರ್ಥ ಬರೋದು. ರಾಯರು ಬರೀತಾರೆ ಅಧ್ಯಾತ್ಮನಿ ಇತಿ ಅಧಿ ಆತ್ಮನಿ ಇತಿ ಅಧ್ಯಾತ್ಮ ಅಥವಾ ಆತ್ಮಾನ್ ಅಧಿ ಎರಡು ರೀತಿ ಸಮಾಸ ಮಾಡಬಹುದು. ಸರಿ, ಇಷ್ಟು ತಾತ್ಪರ್ಯ ಇಲ್ಲ ಇದಕ್ಕೆ, ಭಾಷೆ ಮಾತ್ರ ಇದೆ. ಇಷ್ಟನ್ನು ರಾಯರು ಹೇಳ್ಬಿಟ್ಟಿದ್ದಾರೆ, ವಿವೃತ್ತಿ ನೋಡಿದ್ರೆ ಭಾಷೆಯನ್ನು ನೋಡಿದಾಗ ಅದೇನು ತೊಂದರೆ ಇಲ್ಲ. ವ್ಯಾವೃತ್ಯರ್ಥಂ ಇತಿ ಜ್ಞೇಯಂ. ಸರಿ ಆಯ್ತಾ, ಇಷ್ಟು ಇಷ್ಟು ಪದಕ್ಕೆ ಅರ್ಥ ಆಯ್ತಾ. ಇದಿಷ್ಟು ಬ್ರಹ್ಮನ ಸ್ವರೂಪದ ಬಗ್ಗೆ ತಿಳಿಸಿದ್ದು. ಇನ್ನು ಎರಡನೇ ಪ್ರಶ್ನೆ ಹೋಗ್ತಾರೆ. ಕಿಂ ತದಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಏನು ಅನ್ನೋ ಎರಡನೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆತ್ಮಾನ ಜೀವಂ ಅಧಿಕೃತ್ಯ ಯದಸ್ತಿ ಜೀವೋಪಕಾರಿತ್ವೇನ ವರ್ತಮಾನ ದೇಹೇಂದ್ರಿಯ ಅಂತಃಕರಣ ರೂಪಂ ತದಧ್ಯಾತ್ಮಂ. ಯಾವುದನ್ನು ನಾವು ಅಧ್ಯಾತ್ಮ ಅಂತ ಕರಿತೇವೆ? ಆತ್ಮಾನಂ ಅಧಿಕೃತ್ಯ ಆಯ್ತಾ, ಅಧಿ ಆತ್ಮ ಆಯ್ತಾ, ಆತ್ಮಾನಂ ಅಧಿಕೃತ್ಯ, ಅಧಿಶಕ್ತಿಗೆ ಅಧಿಕೃತ್ಯ ಅಂತ ಅರ್ಥ. ಅಧ್ಯಾತ್ಮ ಅಂದ್ರೆ ಏನು? ಆತ್ಮಾನಂ ಅಧಿಕೃತ್ಯ ಯದಸ್ತಿ ತದಧ್ಯಾತ್ಮಂ. ಅದಕ್ಕೆ ಸಮಾಸ ಹೀಗೆ ಮಾಡಬೇಕು, ಆತ್ಮಾನಂ ಅಧಿ ಅಂದ್ರೆ ಅಧಿಕೃತ್ಯ ಯದಸ್ತಿ ತದಧ್ಯಾತ್ಮಂ. ಅಧಿಕೃತ್ಯ ಅಂದ್ರೆ ಅಧಿಶಕ್ತಿಗೆ ಅಧಿಕೃತ್ಯ ಅಂತ ಅರ್ಥ, ಆಧರಿಸಿಕೊಂಡು ಅಂತ ಅರ್ಥ, ಆಶ್ರಯಿಸಿಕೊಂಡು. ಹಾಗಾದ್ರೆ ಅಧ್ಯಾತ್ಮ ಶಬ್ದದ ಅರ್ಥ ಏನಾಯ್ತು? ಆತ್ಮಾನಂ ಅಧಿಕೃತ್ಯ ಯದಸ್ತಿ ತದಧ್ಯಾತ್ಮಂ ಅಂತಾಯ್ತು. ಹಾಗಾದ್ರೆ ಆತ್ಮಾನಂ ಅಧಿಕೃತ್ಯ ಕಥಂ ಅಸ್ತಿ, ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಅದಕ್ಕೆ ರಾಯರ ಅರ್ಥ ಬರೀತಾರೆ. ಇಲ್ಲಿ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡ್ರಿ. ಆತ್ಮಾನಂ ಜೀವಂ ಅಧಿಕೃತ್ಯ ಯದಸ್ತಿ, ಹೇಗೆ ಜೀವೋಪಕಾರಿತ್ವೇನ ಜೀವನಿಗೆ ಉಪಕಾರಿಯಾಗಿ ಯಾವುದಿದೆಯೋ, ಆತ್ಮನನ್ನ ಅಂದರೆ ಜೀವನನ್ನ ಅಧಿಕರಿಸಿಕೊಂಡು ಉಪಕಾರಿತ್ವೇನ ಯಾವುದಿದೆಯೋ, ಯಾವುದದು? ವರ್ತಮಾನ ದೇಹ ಇಂದ್ರಿಯ ಅಂತಃಕರಣ ರೂಪಂ ತತ್ ಯತ್ ತತ್ ಅಲ್ಲಿ ಆಶ್ರಯಿಸಿಕೊಂಡು ಉಪಕಾರಿತ್ವೇನ ಯಾವುದಿದೆಯೋ. ಜೀವನಿಗೆ ಉಪಕಾರಿತ್ವೇನ ಇರತಕ್ಕಂಥದ್ದು ಇದೆ, ದೇಹ ಇಂದ್ರಿಯ ಅಂತಃಕರಣ ಇವುಗಳೇ ಅಧ್ಯಾತ್ಮ ಅಂತ ಕರೆಸಿಕೊಳ್ಳುತ್ತವೆ. ಹೌದಾಯ್ತಾ? ಅದಕ್ಕೆ ನಾನು ಮೊದಲು ಸಮಾಸ ಹೇಳಿಬಿಟ್ಟೆ. ಅಧ್ಯಾತ್ಮ ಶಬ್ದದ ಅರ್ಥ ಏನು? ಜೀವ ಅಂತ ಅರ್ಥ ಮಾಡ್ರಿ. ಆತ್ಮಾನಂ ಅಧಿ 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 ಅಂದ್ರೆ ಅಧಿಕೃತ್ಯ. ಆತ್ಮಾನಂ ಅಧಿ ಅಧ್ಯಾತ್ಮಂ, ಅದಕ್ಕೆ ಸಮಾಸ. ಅದನ್ನು ಸ್ವಲ್ಪ ಬಿಡಿಸಿದ್ರು. ಆತ್ಮಾನಂ ಅಧಿ ಅಂದ್ರೆ ಅಧಿಕೃತ್ಯ, ಆತ್ಮಾನಂ ಜೀವಂ ಅಧಿಕೃತ್ಯ ಆಧರಿಸಿಕೊಂಡು
ಯದ್ ರೂಪದಲ್ಲಿ ಉಪಕಾರಿತ್ವೇನ, ಜೀವನಿಗೆ ಉಪಕಾರಿತ್ವೇನ ವರ್ತಮಾನದಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ದೇಹ, ಇಂದ್ರಿಯ, ಅಂತಃಕರಣ ಇವುಗಳು, ಅವುಗಳನ್ನೇ ಅಧ್ಯಾತ್ಮ ಕರೀತಾರೆ. ಕಿಂತದ ಅಧ್ಯಾತ್ಮ ಅಂತ ಹೇಳಿದ್ರೆ ದೇಹ, ಇಂದ್ರಿಯ, ಅಂತಃಕರಣ ಇವುಗಳೇ ಅಧ್ಯಾತ್ಮ. ಅವುಗಳನ್ನ ಅಧ್ಯಾತ್ಮ ಅಂತ ಅವುಗಳನ್ನ ಯಾಕೆ ಕರೆದ್ವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಹಾಗೆ. ಅಧ್ಯಾತ್ಮ ಶಬ್ದಕ್ಕೆ ಆತ್ಮಾನಂ ಜೀವಂ ಅಧಿಕೃತ ಯದಸ್ತಿ ಯದಸ್ತಿ ದೇಹೇಂದ್ರಿಯ ಅಂತಃಕರಣಾಧಿಕಂ ಅಸ್ತಿ ತತ್ ದೇಹೇಂದ್ರಿಯ ಅಂತಃಕರಣಾಧಿಕಂ ಅಧ್ಯಾತ್ಮಂ ವ್ಯಕ್ತಿಯುತ್ತೆ. ಸ್ಪಷ್ಟ ಆಯ್ತಾ? ಆತ್ಮ ಅಂತಂದ್ರೆ ಜೀವ ಅಂತ ಆತ್ಮ ಆತ್ಮ ಅಂತಂದ್ರೆ ಬ್ರಹ್ಮ ಅಂತ ಹೇಳಿ ಅರ್ಥದಲ್ಲೂ ಒಂದ್ ಕಡೆ ಅಲ್ಲ, ಇದಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಆತ್ಮ ಶಬ್ದಕ್ಕೆ ಬೇಕಾಟ ಅರ್ಥವನ್ನು ಮಾಡಬಹುದು. ಹಾಗಾಗಿ ಪ್ರಕೃತಕ್ಕೆ ಪ್ರಕೃತ ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ ಮಾಡಿದ್ದಾರೆ, ಜೀವ ಅಂತ ಅರ್ಥ ಮಾಡಿದ್ದಾರೆ, ಪರಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ನಾವು ಪ್ರಕೃತಿಯಲ್ಲಿ ಅಲ್ಲ, ಈ ಪ್ರಕೃತಿಯಲ್ಲಿ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಆಯ್ತಾ? ಆತ್ಮಾನಂ ಜೀವಂ ಅಧಿಕೃತೇದಸ್ತಿ. ಹಾಗೆ ಜೀವ ಉಪಕಾರಿತ್ವೇನ ವರ್ತಮಾನ ದೇಹೇಂದ್ರಿಯ ಅಂತಃಕರಣ ರೂಪಂ ತತ್ ಅಧ್ಯಾತ್ಮಂ ಸ್ವಭಾವ. ಆಯ್ತಾ? ಸ್ವಭಾವ ಶಬ್ದಕ್ಕೆ ಏನರ್ಥ? ಸ್ವಭಾವ ಶಬ್ದ ಸ್ವಸ್ಯ ಭವತಿ. ಆಯ್ತಾ? ಹಾ, ಸ್ವಸ್ಯ ಭವತಿ ಇತಿ ಸ್ವಭಾವ. ಸ್ವಸ್ಯ ಭವತಿ ಇತಿ ಸ್ವಭಾವ. ಸ್ವಭಾವ ಶಬ್ದಕ್ಕೆ ಎರಡು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆಯ್ತಾ? ಭಾಷ್ಯದಲ್ಲಿ ತೋರಿಸಿದ್ದಾರೆ ಶ್ರೀಮದ್ ಆಚಾರ್ಯರು. ಸ್ವಸ್ಯ ಭವತಿ ಇತಿ ಸ್ವಭಾವ ಏನದು? ಆಯ್ತಾ? ಸ್ವಭಾವ ಶಬ್ದ ಸ್ವಸ್ಯ ಅಂದ್ರೆ ಏನು? ತೇ ವಿದುಹು. ಎಲ್ಲಿ ಬಂತಿದೋ? ತೇ ವಿದು ಹಿಂದಿನ ಅಧ್ಯಾಯದಲ್ಲಿ ಬರುತ್ತೆ ಅಲ್ವಾ? ಹಿಂದಿನ ಅಧ್ಯಾಯದಲ್ಲಿ ಅಥವಾ ಇಲ್ಲೇ ಬರುತ್ತ? ಹಿಂದಿನ ಅಧ್ಯಾಯದ ಕೊನೆ ಶ್ಲೋಕನ? ಹಾ ಹೌದು. ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯತ್ನಂಚ ಏ ವಿದು ಪ್ರಯಾಣ ಕಾಲೇ ಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ತೇ ವಿದುಹು ಅಂತ ಅಲ್ಲಿ ಬಂತಲ್ಲ. ಹಾಗಾಗಿ ಸ್ವಸ್ತ್ಯ ಯಾವುದು ಪೂರ್ವ ಪ್ರಸಕ್ತವಾದದ್ದೋ ಅದನ್ನೇ ತಗೊಳ್ಬೇಕು. ಎತ್ತ ಶಬ್ದಗಳಿಂದ ಇನ್ನೆಲ್ಲೋ ಹೇಳಿರ್ತಕ್ಕಂಥ ವ್ಯಕ್ತಿಗಳನ್ನ ವಸ್ತುಗಳನ್ನು ತೆಗೆದುಕೊಳ್ಳೋದಲ್ಲ. ಯಾವುದು ಪೂರ್ವ ಪ್ರಸಕ್ತವಾದದ್ದೋ ಅದನ್ನೇ ತತ್ ಶಬ್ದದಿಂದ ಗ್ರಹಣ ಮಾಡಬೇಕು. ಹಾಗಾಗಿ ಪ್ರಕೃತದಲ್ಲಿ ಪೂರ್ವ ಪ್ರಸಕ್ತನಾದದ್ದು ತತ್ ಶಬ್ದದಿಂದ ತೇವಿದುಹು ಅವನನ್ನ ತಿಳಿತಾರೆ ಅಂದ್ರೆ ಭಗವಂತನನ್ನ ಜೀವನನ್ನು ತಿಳಿತಾರೆ. ತೇವಿದುಹು ಇದೆ ಪ್ರಕೃತ ಜೀವಸ್ಯ ಭವತಿ ತೇವಿದುಹು ಅವರು ತಿಳಿತಾರೆ. ಅವರು ಅಂದ್ರೆ ಯಾರು? ಇವರು ತರ್ಥ ಹೌದಿಲ್ಲ. ಆದ್ದರಿಂದ ಪ್ರಕೃತ ತಚ್ಛಬ್ದದಿಂದ ಜೀವನೇ ಪ್ರಕೃತನಾಗಿದ್ದಾನೆ. ಆದ್ದರಿಂದ ಪ್ರಕೃತ ಜೀವಸ್ಯ ಭವತಿ ಸ್ವಸ್ಯ ಭವತಿ ಸ್ವಭಾವ ಇತಿ ಸ್ವಭಾವ. ಏನದು? ಸ್ವಶಬ್ದದಿಂದ ಗೃಹೀತವಾದದ್ದು ಪ್ರಕೃತನಾದ ಜೀವ ತಸ್ಯ ಭವತಿ ತರ್ಥ ಜೀವಸ್ಯ ಭವತಿ ಏನು? ಉಪಕಾರಿತ್ವೇನ ವರ್ತತೆ ಇತಿ ವ್ಯುತ್ಪತ್ಯ ದೇಹಾದಿ ಪದಾರ್ಥ ಪದಾರ್ಥವಾಚಿ ಅಲ್ವಾ? ಅವನಿಗೆ ಜೀವನಿಗೆ ಇವೆಲ್ಲ ಉಪಕಾರಿತ್ವೇನೆ ಇದೆ. ದೇಹ ಇದ್ರೆ ಅಂತಃಕರಣಗಳು ಇವೆಲ್ಲವೂ ಕೂಡ. ಆದ್ರಿಂದ ಸ್ವಭಾವ ಅಧ್ಯಾತ್ಮ ಮುಚ್ಚದೆ ಅಂತ ಹೇಳಿದ್ರು. ಹೌದಾ? ಆಯ್ತಾ? ಆ ಸ್ವಭಾವವನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಸ್ವಭಾವ ಅಧ್ಯಾತ್ಮ ಮುಚ್ಚದೆ. ಹೇಗೆ ಅಕ್ಷರಂ ಬ್ರಹ್ಮ ಉಚ್ಚತೆ ಅಂತ ಹೇಳಿದ್ರು, ಹಾಗೆ ಸ್ವಭಾವ ಅಧ್ಯಾತ್ಮ ಮುಚ್ಚದೆ. ಸ್ವಭಾವ ಅಂದ್ರೆ ಏನು? ಸ್ವಸ್ಯ ಜೀವಸ್ಯ ಭವತಿ ಉಪಕಾರಿತ್ವೇನ ಭವತಿ ಯಾವುದು? ಅಧ್ಯಾತ್ಮ. ಯಾವುದಪ್ಪ ಅದು ಅಂತ ಹೇಳಿದ್ರೆ ಅದೇ ದೇಹೇಂದ್ರಿಯ ಅಂತಃಕರಣಗಳು. ಅದನ್ನೇ ನಾವು ಅಧ್ಯಾತ್ಮ ಅಂತ ಕರಿತೇವೆ. ಅಲ್ಲಪ್ಪ, ಈಗ ಸ್ವಸ್ಯ ಅಂತಿದೆ. ತನಗೆ, ತನಗೆ ಅಂದ್ರೆ ಯಾರಿಗೆ? ಯಾರಿಗೆ? ಪೂರ್ವ ಪ್ರಸಕ್ತನಾದ ಯಾರೋ ಅವನಿಗೆ ಅಂತ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ತೇ ಬಿದು. ಆಗ ಪೂರ್ವ ಪ್ರಸಕ್ತನಾದವನು ಯಾರು? ಕೃಷ್ಣನೋ ಜೀವನೋ ಯಾರು? ಹಿಂದೆ ಪೂರ್ವ ಪ್ರಸಕ್ತನಾದವನು ತೇ ಬಿದು ಅವರು ತಿಳಿಯುತ್ತಾರೆ ಅಂತ ಹೇಳಿದ. ಇದು ಕೃಷ್ಣ ಮತ್ತೊಬ್ಬರು ತಿಳಿಸ್ತಾ ಇರುತ್ತಾನೆ. ಆದ್ರಿಂದ ತೇ ಬಿದು ಅಂತ ಹೇಳಿದ್ರೆ ತತ್ ಶಬ್ದದಿಂದ ನೀವಲ್ಲದನ್ನು ಯಾರನ್ನು ಗ್ರಹಣ ಮಾಡಿದ್ರಿ? ಜೀವರನ್ನು ಗ್ರಹಣ. ಹಾಗಾಗಿ ಇಲ್ಲಿ ಸ್ವಸ್ಯ ಅಂದ್ರೆ ತೇವಿದುಹು ಎಂಬಲ್ಲಿ ಪೂರ್ವ ಪ್ರಸಕ್ತವಾದ ಜೀವನನ್ನ ಇಲ್ಲಿಟ್ಕೊಳ್ಬೇಕು. ಸ್ವಸ್ಯ ಅಂದ್ರೆ ಜೀವಸ್ಯ ಅಂತ ಅರ್ಥ.
ಯಾರಿಗೆ ಉಪಕಾರ ಉಪಕಾರಿಗಳಿವೆ ಪರಮಾತ್ಮನಿಗ? ದೇಹೇಂದ್ರಿಯ ಅಂತಃಕರಣಗಳು ಯಾರಿಗೆ ಉಪಕಾರಿ? ಜೀವನಿಗೆ ಉಪಕಾರಿಗಳು ಇವೆಲ್ಲ. ಆದ್ರಿಂದ ಪೂರ್ವಪರ ಜೀವನನ್ನು ಇಟ್ಕೊಳ್ಬೇಕು. ಸುಮ್ ಸುಮ್ಮನೆ ಜೀವನನ್ನ ಯಾಕೆ ಇಟ್ಕೊಂಡ್ರಿ ಅಂತ ಪ್ರಶ್ನೆ ಮಾಡಿದರೆ, ಯಾವ್ದು ಪೂರ್ವ ಪ್ರಸಕ್ತವೋ ಅದನ್ನ ಇಟ್ಕೊಳ್ಬೇಕು ಅಂತ ನಿಯಮ. ಆ ನಿಯಮಕ್ಕೆ ಅನುಗುಣವಾಗಿ ನಾವು ಇದನ್ನ ಇಟ್ಕೊಂಡಿದ್ದೇವೆ. ಇದು ವ್ಯುತ್ಪತ್ಯ ದೇಹಾದಿ ಪದಾರ್ಥವಾಚಿ ಕಹ ಸ್ವಭಾವ ಶಕ್ತ ದೇಹಾದಿ ಪದಾರ್ಥವಾಚಿ ಆಯ್ತಾ. ಅದನ್ನೇ ನಾವು ಅಧ್ಯಾತ್ಮ ಅಂತ ಕರೀತೇವೆ. ದೇಹೇಂದ್ರಿಯಾಂತಃಕರಣ ಲಕ್ಷಣ ಪದಾರ್ಥ ಅಧ್ಯಾತ್ಮಂ ಇತಿ ಪ್ರಥಮಾಂತ ಅವ್ಯಯ ಪದೇನ ಉಕ್ತ ವ್ಯುತ್ಪತ್ಯ ಉಚ್ಯತೆ. ಆಯ್ತಾ, ದೇಹೇಂದ್ರಿಯ ಅಂತಃಕರಣ ರೂಪವಾದ, ಇಲ್ಲಿ ಲಕ್ಷಣ ಶಬ್ದಕ್ಕೆ ರೂಪ ಅಂತ ಅರ್ಥ. ಆಯ್ತಾ, ದೇಹೇಂದ್ರಿಯ ಅಂತಃಕರಣ ರೂಪವಾದ ಪದಾರ್ಥ ಅದನ್ನೇ ಅಧ್ಯಾತ್ಮ ಎಂಬುದಾಗಿ. ಅಧ್ಯಾತ್ಮಂ ಪ್ರಥಮಾಂತ ಅವ್ಯಯ ಪದ ಪದೇನ ಉಕ್ತ ವ್ಯುತ್ಪತ್ಯ ಉಚ್ಯತೆ ಅಂತಂದ್ರೆ, ಆಯ್ತಾ, ಅಧ್ಯಾತ್ಮಂ ಅನ್ನುವ ಅವ್ಯಯದ ಮೂಲಕವಾಗಿ ಪ್ರಥಮಾಂತವಾದ ಪ್ರಥಮ ವಿಭಕ್ತಿಯಂತವಾದ ಅವ್ಯಯ, ಆಯ್ತಾ, ಅವ್ಯಯಗಳಲ್ಲಿ ಹಾಗೂ ಉಂಟು ವಿಭಕ್ತಿಯಂತವಾದ ವಿಭಕ್ತಿ ಅಂದ್ರೆ ವಿಭಕ್ತಿ ಪ್ರತ್ಯಯಂತವಾದ ಅವ್ಯಯಗಳು ಒಂದಿಷ್ಟಿದ್ದಾರೆ. ಆಯ್ತಾ, ಅಂತಹ ಅವ್ಯಯಗಳಲ್ಲಿ ಒಂದಿದು ಇದು. ಹಾಗಾದ್ರೆ ಇದು ಪ್ರಥಮಾಂತವಾದ ಅವ್ಯಯಗಳು. ಆ ಶಬ್ದದಿಂದ ಕೃಷ್ಣ ಪರಮಾತ್ಮ ದೇಹೇಂದ್ರಿಯಾದಿ ಅಂತಃಕರಣ ರೂಪವಾದ ಅಧ್ಯಾತ್ಮ ಶಬ್ದದಿಂದ ಪ್ರಥಮಾಂತವಾದ ಅವ್ಯಯ ರೂಪವಾದ ಆ ಶಬ್ದದಿಂದ ಅದನ್ನ ಉಲ್ಲೇಖ ಮಾಡ್ತಾ ಇದ್ದಾನೆ. ಸ್ವಭಾವ ಅಂತ ಹೇಳ್ತಿದೆ, ಸ್ವಭಾವವನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಆ ಸ್ವಭಾವ ಅಂದ್ರೆ ಏನಪ್ಪ ಅದು ಅಂತ ಹೇಳಿದ್ರೆ, ದೇಹೇಂದ್ರಿಯ ಅಂತಃಕರಣ ರೂಪವಾದ, ಇಲ್ಲಿ ರೂಪ ಶಬ್ದಕ್ಕೆ ಲಕ್ಷಣ ಶಬ್ದಕ್ಕೆ ರೂಪ ಅಂತ ಅರ್ಥ, ಪದಾರ್ಥ ಯಾವುದಿದೆಯೋ ಸ್ವಭಾವ ಅಂತ ಅರ್ಥ. ಆ ಸ್ವಭಾವವನ್ನೇ ಅಧ್ಯಾತ್ಮಂ ಇತಿ ಪ್ರಥಮಾಂತ ಅವ್ಯಯ ಪದೇನ, ಪ್ರಥಮಾಂತವಾದ ಅವ್ಯಯ ಪದದಿಂದ ಉಕ್ತ ವ್ಯುತ್ಪತ್ಯ ಉಚ್ಯತೆ. ಉಕ್ತ ವ್ಯುತ್ಪತ್ತಿ ಅಂತ ಹೇಳಿದ್ರೆ ಏನು? ನಾವು ಹೇಳಿದ್ರ ಜೀವಂ ಪರಮ ಆತ್ಮಾನಂ ಅಧಿ, ಆತ್ಮಾನಂ ಜೀವಂ ಅಧಿ ನಾಮ ಅಧಿಕೃತ್ಯ ವರ್ತತೆ ಯತ್ ತದಧ್ಯಾತ್ಮಂ. ಪೂರ್ವೋಕ್ತ ವ್ಯುತ್ಪತ್ತಿ ಅಂದ್ರೆ ಇದು ಅಧ್ಯಾತ್ಮ ಶಬ್ದಕ್ಕೆ ನಾವೇನು ವ್ಯುತ್ಪತ್ತಿ ಅಂತ ತೋರಿಸಿದ್ದೇವೆ ಹಿಂದೆ? ಜೀವ ಸ್ವಾತ್ಮ ಅಂದ್ರೆ ಮೊದಲನೇದು ಆತ್ಮಾನಂ ಜೀವಂ ಅಧಿಕೃತ್ಯ ಯದಸ್ತಿ ತದ ಅಧ್ಯಾತ್ಮಂ. ಆಯ್ತಾ, ಇದೆ ಅಧ್ಯಾತ್ಮ ಶಬ್ದದಿಂದ ಅದನ್ನ ನಾವು ಇಟ್ಕೊಳ್ಬೇಕು. ಆಯ್ತಾ, ಪದಾರ್ಥ ಅಧ್ಯಾತ್ಮಂ ಇತಿ ಪ್ರಥಮಾಂತ ಅವ್ಯಯ ಪದೇನ ಉಕ್ತ ವ್ಯುತ್ಪತ್ತಿಯ ಉಚ್ಚತೆ. ಅಧ್ಯಾತ್ಮ ಅಂದ್ರೆ ಏನೋ ಆ ವ್ಯುತ್ಪತ್ತಿಯನ್ನು ನಾವು ಇಟ್ಕೊಳ್ಬೇಕು. ಅಧ್ಯಾತ್ಮ ಹೌದು, ಮೊದಲು ತೋರಿಸಿದ್ ಇದು. ಆಯ್ತಾ, ಎಲ್ಲಿ ತೋರಿಸಿದಾರದು? ಇಲ್ಲ, ಆತ್ಮಾನಂ ಜೀವಂ ಅಧಿಕೃತ್ಯ ಅರ್ಥ ಬಿಟ್ಬಿಡಿ, ಹಾಗೆ ತಗೊಳ್ಳಿ. ಆಯ್ತಾ, ಆತ್ಮಾನಂ ಅಧಿ ಅಧ್ಯಾತ್ಮಂ, ಅದಕ್ಕೆ ಸಮಾಸವನ್ನು ಮಾಡಬೇಕು ಅಂತಾದರೆ ಆತ್ಮಾನಂ ಅಧಿ ಅಧ್ಯಾತ್ಮಂ, ಇದೇ ವ್ಯುತ್ಪತ್ತಿ ಅಂತ ಕರೀತಾರೆ. ವ್ಯುತ್ಪತ್ತಿ ಅಂದ್ರೂ ಸಮಾಸ ಅಂದ್ರೂ ವಿಗ್ರಹ ಅಂದ್ರೂ ಎಲ್ಲ ಸಮಾನಾರ್ಥಕವಾದ ಪದಗಳು. ಆಯ್ತಾ, ಸಮಾಸ ಮಾಡ್ರಿ ಅಂತ ಹೇಳೋದು ಅಥವಾ ವ್ಯುತ್ಪತ್ತಿ ತೋರಿಸ್ರಿ ಅಂತ ಹೇಳೋದು ಅಂದ್ರೆ ವಿಗ್ರಹ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾವು ಅಧ್ಯಾತ್ಮ ಶಬ್ದಕ್ಕೆ ಏನಂತ ವಿಗ್ರಹ ಮಾಡಿದ್ದೇವೆ ನಾವು? ಆತ್ಮಾನಂ ಅಧಿ ಅಧ್ಯಾತ್ಮಂ ಅಂತ ಮಾಡಿದ್ದೇವೆ. ಅದೇ ಅಧ್ಯಾತ್ಮ ಅನ್ನುವ ಶಬ್ದ ಅದು ಅವ್ಯಯ, ಅದು ಪ್ರಥಮಾಂತವಾದ ಅವ್ಯಯ ಅಂದ್ರೆ ಪ್ರಥಮ ವಿಭಕ್ತಿ ಅಂತವಾದ ಅವ್ಯಯ. ಕೆಲವೊಂದು ಈಗ ನೋಡ್ರಿ, ಹೂಯಸ ಅಂತ ಒಂದು ಕೆಲವೊಂದು ಶಬ್ದ ಇದೆ. ಆಯ್ತಾ, ಇನ್ನೊಂದು ಕೆಲವೊಂದು ಹಾಗೆ ವಿಭಕ್ತ್ಯಂತವಾದ ಅವ್ಯಯಗಳು ತುಂಬಾ ಇದ್ದಾವೆ, ಸಮಯ ಜ್ಞಾಪಕ ಬರೋದಿಲ್ಲ. ಆಯ್ತಾ, ವಿಭಕ್ತಿ ಬರ್ತದೆ. ಹೌದು, ಅದೇ ಅದಕ್ಕೆ ಅದು ಅಂಥವನ್ನೆಲ್ಲ ಏನ್ ಮಾಡಿದ ಅದಂತ ಒಂದಿಷ್ಟು ಪಟ್ಟಿ ಮಾಡಿಕೊಟ್ಟಿದ್ದಾನೆ ಪಾಣಿ. ವಿಭಕ್ತ್ಯಂತವಾದ ಅವ್ಯಯ ನೋಡಿದ್ರೆ ಅದು ಶಬ್ದ ಅಂತ ಅನ್ನಿಸ್ಬೇಕು, ಅವ್ಯಯ ಅದನ್ನೇ ವಿಭಕ್ತ್ಯಂತವಾದ. ಇದು ಅಷ್ಟೇ ಹಾಗೆ ಅನಿಸುತ್ತೆ, ಅಧ್ಯಾತ್ಮ ಅಂತ ಅನಿಸುತ್ತೆ ನೋಡಿದ್ರೆ. ಓ, ಇದೆಲ್ಲ ಜ್ಞಾನ ಶಬ್ದದ ಹಾಗೆ ಇದು ಕೂಡ ಒಂದು ಶಬ್ದ ಇರಬೇಕು, ನಮಂಸಕವಾದ ಶಬ್ದ ಇರಬೇಕು ಅಂತ ನಮಗೆ ಅನಿಸುತ್ತೆ ಮೇಲ್ ನಂಬರ್ಕೊಂಡಿದೆ. ಆದ್ರೆ ಶಬ್ದ ಅಲ್ಲ ಬರುತ್ತೆ, ಅದೇ ಹೇಳ ಅಂತವನ್ನ ವಿಭಕ್ತ್ಯಂತವಾದ ಅವ್ಯಯಗಳು ಅಂತಲೇ ತೀರ್ಮಾನ, ಅದನ್ನ ನಡೆಸಿ ಬರೋದಿಲ್ಲ. ಅದನ್ನ ಯಾವ ವಿಭಕ್ತಿಯಲ್ಲಿ ಇರುತ್ತೋ ಅದೇ ವಿಭಕ್ತಿಯಲ್ಲಿ ಹೇಳಬೇಕು.
ವಿಭಕ್ತಿ ಅಂತ ಗೋಚರವಾಗುವಂತ ಶಬ್ದ ಕೇಳಿದೆ, ಯಾಕಂದ್ರೆ ವಿಭಕ್ತಿ ಅಂತ ಗೋಚರವಾಗ್ತಾವಂತ ಅವ್ಯವಯ ಇದೆ. ಅವುಗಳನ್ನ ಶಬ್ದ ನಡೆಸ್ಲಿಕ್ಕೆ ಬರೋದಿಲ್ಲ, ಅದನ್ನ ಒಂದ ತೃತೀಯ ತೃತೀಯಾಂತವಾಗಿರುತ್ತೆ, ಕೆಲವೊಂದು ಪಂಚಮಿಯಂತವಾಗಿರ್ತಾವೆ, ಅದನ್ನ ನೀವು ಎಲ್ಲ ಹಾಗೆ ಹೇಳೋದು, ಅದನ್ನ ನೀವು ಮತ್ತೆ ಅದನ್ನ ಶಬ್ದ ನಡೆಸ್ಲಿಕ್ಕೆ ಬರೋದು. ವಿಭಕ್ತಿ ಅಲ್ಲ ಅದು, ವಿಭಕ್ತಿ ಅಂತ ಕಾಣ್ತದ. ಅದೇ ವಿಭಕ್ತಿ ಅಂತ ವಿಭಕ್ತಿಯ ರೂಪದಲ್ಲಿ ಕಾಣಿಸುತ್ತೆ ನಮಗೆ, ಅದು ಅದು ಅವ್ಯಯ ಆಗಿರುತ್ತೆ. ಅವ್ಯಯ ವಿಭಕ್ತಿ ಅಂತ ಅಂದ್ರೆ ವಿಭಕ್ತಿ ಸೇರ್ಕೊಂಡದ ಅಂತ. ಅಲ್ಲ ವಿಭಕ್ತಿ ಅಂತವಾದ್ರೆ ಅದು ಈಗ ನೋಡ್ರಿ, ಈಗ ಪ್ರಥಮ ಅಂತ ಇದು ಅಧ್ಯಾತ್ಮಂ, ಈ ಜ್ಞಾನ ಮುಂತ ನಡೆಸೋದಿಲ್ವಾ, ಫಲಂ ಅಂತ ನಡೆಸೋದಿಲ್ವಾ, ಹಾಗೆ ಇದು ಬರೆದು ಅದೇನು ಜ್ಞಾನಂ ಅನ್ನೋದೇನು, ಪ್ರಥಮಾಂತವಾದ ಶಬ್ದ ತಾನೆ, ಪ್ರಥಮ ವಿಭಕ್ತಿ ಅಂತವಾದ ಶಬ್ದ ತಾನೆ, ಅಧ್ಯಾತ್ಮ ಅನ್ನುವ ಶಬ್ದವು ಕೂಡ ಪ್ರಥಮಾಂತವಾಗಿದೆ. ಆದರೆ ಇದು ಅವ್ಯಯ, ಜ್ಞಾನ 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 ನಡೆಸಿದಾಗೆ ಅಧ್ಯಾತ್ಮಂ ಅಧ್ಯಾತ್ಮೆ ಅಧ್ಯಾತ್ಮ ನಡೆಸಬಾರದು ಅಂತ ಅರ್ಥ. ಅದಕ್ಕೋಸ್ಕರ ಅರ್ಥಕ್ಕನುಗುಣವಾಗಿ ಕೆಲವೊಂದು ವಿಭಕ್ತಿ ಕೆಲವೊಂದು ಶಬ್ದಗಳ ಮೇಲೆ ವಿಭಕ್ತಿ ಬಂದು ಅದು ಅವ್ಯಯ ಕೂತ್ಬಿಟ್ರು. ಲಿಂಗವೂ ಇಲ್ಲ, ಎಲ್ಲ ಲಿಂಗಕ್ಕೂ ಅದನ್ನು ಬಳಸ್ತಾರೆ. ಇದಕ್ಕೆ ಉದಾಹರಣೆಗೆ ಇದು ಭೂಯಸ ಅನ್ನೋ ಶಬ್ದ ತಿಳ್ತೀವಿ, ಅದು ಭೂಯಸ ಅನ್ನೋದು ನೋಡಿದ್ರೆ ತೃತೀಯ ವಿಭಕ್ತಿ ತರ ಕಾಣಿಸುತ್ತೆ. ಮನಸ ಇದು ಬದ ಭೂಯಸ ಇರ್ಬೋದ ಏನೋ ಅಂತ ವಿಭಕ್ತಿ ಅಂತವಾದ ಅವ್ಯಯ, ಅದನ್ನ ಯಾವ ಲಿಂಗಕ್ಕೆ ಬೇಕಾದ್ರೂ ಬಳಸ್ತು. ಆ ಅರ್ಥಗಳು ಬರುತ್ತೆ ಆಯ್ತಾ, ಆ ಅರ್ಥಗಳು ಬಂದಾಗ ಆ ಶಬ್ದಗಳಿಗೆ ಈ ಅರ್ಥ ಬಂದಾಗ ಇದು ಅವ್ಯಯ ಆಗುತ್ತೆ ಅಂತ ಆಕೃತಿ ಗಣದಲ್ಲಿ ಇವೆಲ್ಲ ಸೇರಿಕೊಳ್ತಾರೆ. ಇದು ಸ್ವಭಾವ ಶಬ್ದಕ್ಕೆ ಒಂದು ರೀತಿಯಾದ ಅರ್ಥವನ್ನು ಮಾಡಿದ್ರು. ಯತ್ವಾ ಅಧ್ಯಾತ್ಮ ಪದಂ ಸಪ್ತಮ್ಯಂತಂ ಉಪೇತ್ಯ ಅಧ್ಯಾತ್ಮ ಆತ್ಮಾಧಿಕಾರಾಖ್ಯ ಗ್ರಂಥೇ ಪ್ರತಿಪಾದ್ಯಂ ಕಿಂ ಇತಿ ಚೇತ್ ತವ ಪ್ರತಿಪ್ರಶ್ನ ತದಾ ಅಧ್ಯಾತ್ಮಂ ಆತ್ಮಾಧಿಕಾರ ಗ್ರಂಥಂ ಗ್ರಂಥ ಪ್ರತಿಪಾದ್ಯಂ ಸ್ವಭಾವ. ಆಯ್ತಾ, ಆವಾಗ ನಾವು ಬೇರೆ ರೀತಿ ಸಮಾಸವನ್ನೇ ಮಾಡಬೇಕಾಗುತ್ತೆ. ಆಯ್ತಾ, ಇದು ಎರಡನೇದು. ಒಂದು ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ ಅಂತ ಒಂದು ಮಾಡಿದ್ವಿ, ಆತ್ಮಾನಂ ಅಧಿ ಅಧ್ಯಾತ್ಮ ಅಂತ ಒಂದು ಅರ್ಥ ಮಾಡಿದ್ವಿ. ಆಯ್ತಾ, ಇನ್ನೊಂದು ರೀತಿಯಾಗಿ ಅರ್ಥವನ್ನು ಮಾಡಬೇಕು. ಆತ್ಮನಿ ಆತ್ಮನಿ ಅಧಿ ಅಧ್ಯಾತ್ಮಂ, ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ ಒಂದು ರೀತಿಯಾದ ಸಮಾಸ, ಆತ್ಮನಿ ಅಧಿಕೃತ್ಯ ಅಧ್ಯಾತ್ಮಂ ಹೀಗೂ ಸಪ್ತಮ್ಯಂತವಾಗಿಯೂ ಕೂಡ ಸಮಾಸವನ್ನು ನಾವು ಮಾಡ್ಲಿಕ್ಕೆ ಬರುತ್ತೆ. ಹೌದು, ಅದನ್ನೇ ಅದನ್ನೇ ಹೇಳ್ತಾರೆ. ಅಧ್ಯಾತ್ಮಂ ಅಂತ ಹೇಳಿದ್ರೆ ಒಂದು ರೀತಿಯ ಸಮಾಸ ಮಾಡಿದ್ವಿ, ಆತ್ಮನ ಅಧಿಕೃತ್ಯ ಅಧ್ಯಾತ್ಮಂ ಅಂತ ಒಂದು ಸಮಾಸ ಮಾಡಿದ್ವಿ. ಈಗೇನ್ ಮಾಡಬೇಕು, ಆತ್ಮನಿ ಅಧಿಕೃತ್ಯ ಅಧ್ಯಾತ್ಮಂ ಸಪ್ತಮ್ಯಂತವಾದ ಅಧ್ಯಾತ್ಮ ಶಬ್ದವನ್ನು ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ಅನ್ನೋ ಸಪ್ತಮಿ ಆಗೋದಿಲ್ಲ, ಅಧ್ಯಾತ್ಮಂ ಅನ್ನೋದು ಅದು ಸಪ್ತಮಿ, ಆ ಶಬ್ದ ಸಪ್ತಮಿ ಅಲ್ಲ. ಅಲ್ಲ, ಅರ್ಥವನ್ನು ಮಾಡಬೇಕಾದ್ರೆ ಮಾಡ್ಕೋಬೇಕು. ಯಾವ ಅರ್ಥದಲ್ಲಿ ಅಧ್ಯಾತ್ಮ ಶಬ್ದವನ್ನು ಎಷ್ಟು ರೀತಿಯಲ್ಲಿ ತಗೊಳ್ಬಹುದು ಅನ್ನೋದನ್ನು ತಿಳಿಸ್ತಾ ಇದೆ. ಅಧ್ಯಾತ್ಮ ಶಬ್ದ ಸಪ್ತಮಿಯಲ್ಲಿ ಹೇಳಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಸಪ್ತಮ್ಯಂತವಾಗಿ ಅರ್ಥವನ್ನ ಮಾಡ್ರಿ ಅಧ್ಯಾತ್ಮ ಶಬ್ದಕ್ಕೆ. ಅದನ್ನೇ ಸಮಾಸ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಮೊದಲು ಮಾಡಿದ್ದು ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮ ಅಂತ ಮಾಡಿದ್ವಿ, ಈಗ ಆತ್ಮನೇ ಅಧಿಕೃತ್ಯ ಅಧ್ಯಾತ್ಮಂ. ಆತ್ಮ ಶಬ್ದ ಪುಲ್ಲಿಂಗ, ಅದು ಆತ್ಮ ಶಬ್ದಕ್ಕೆ ಏಳು ವಿಭಕ್ತಿಗಳಿದ್ದಾವೆ, ಅಧ್ಯಾತ್ಮ ಶಬ್ದಕ್ಕೆ ಇಲ್ಲ ಅಂತೆ. ಅವ್ಯಯ ಅಂತಾನೆ ಆಗ್ಬಿಡುತ್ತೆ. ಅದಕ್ಕೆ ಸಮಾಸ ಮಾಡೋದು ಮಾತ್ರ ಹೀಗೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯದ್ವಾ ಅಧ್ಯಾತ್ಮ ಪದಂ ಸಪ್ತಮ್ಯಂತಂ ಉಪೇತ್ಯ ಅಧ್ಯಾತ್ಮಂ, ಅಂದ್ರೆ ಆತ್ಮನಿ ಅಧಿ ಅಧ್ಯಾತ್ಮಂ ಅಂತ ಮಾಡಬೇಕು. ಅಧ್ಯಾತ್ಮಂ ಆತ್ಮ ಯಾಕೆ ಹಾಗೆ ಅಂದ್ರೆ ಆತ್ಮಾಧಿಕಾರಾಖ್ಯ ಗ್ರಂಥೇ ಪ್ರತಿಪಾದ್ಯಂ ಕಿಂ ಇತಿ ಚೇತ್ ತವ ಪ್ರತಿಪ್ರಶ್ನ ತದಧ್ಯಾತ್ಮಂ ಆತ್ಮಾಧಿಕಾರ ಗ್ರಂಥ ಪ್ರತಿಪಾದ್ಯಂ ಸ್ವಭಾವ. ಅವಾಗ ನಾವು ಅರ್ಥವನ್ನೇ ನಾವು ಬೇರೆ ರೀತಿಯಾಗಿ ಮಾಡಬೇಕಾಗತ್ತೆ. ಆಯ್ತಾ, ಅವಾಗ ಏನಂತ ಅರ್ಥ ಮಾಡಬೇಕು,
ಆತ್ಮನಿ ಅಧ್ಯಾತ್ಮ ಪದಕ್ಕೆ ಸಪ್ತಮಿ ವಿಭಕ್ತಿ ಅಂತವಾಗಿ ಅದನ್ನು ಸ್ವೀಕಾರ ಮಾಡಿದಾಗ ಅಧ್ಯಾತ್ಮಂ ಅಂದ್ರೆ ಆತ್ಮಾಧಿಕಾರ ಎಂಬ ಗ್ರಂಥದಲ್ಲಿ ಪ್ರತಿಪಾದ್ಯವಾದದ್ದು ಯಾವುದು ಅಂತ ನಿನ್ನ ಪ್ರಶ್ನೆ ಆಗುತ್ತೆ. ಆತ್ಮನೇ ನಾಮ ಗ್ರಂಥದಲ್ಲಿ ಅಧ್ಯಾತ್ಮ ಅಧಿಕಾರ ಗ್ರಂಥ ಆತ್ಮಾಧಿಕಾರ ಎಂಬ ಗ್ರಂಥದಲ್ಲಿ ಪ್ರತಿಪಾದ್ಯವಾದದ್ದು ಯಾವುದು ಅಂತ ನಿನ್ನ ಪ್ರಶ್ನೆ. ಅದಕ್ಕೆ ಏನು ಉತ್ತರ? ಸ್ವಭಾವ. ಯಾವುದಪ್ಪ ಪ್ರತಿಪಾದ್ಯವಾದದ್ದು? ಅದು ಸ್ವಭಾವ. ಆಯ್ತಾ, ಸ್ವಭಾವ ಶಬ್ದಕ್ಕೆ ಏನರ್ಥ? ಹಾಗಾದ್ರೆ ಹಿಂದೆ ಸ್ವಸ್ಥ್ಯ ಭವತಿ ಇದೆ ಸ್ವಭಾವ ಅಂತ ಅರ್ಥ ಮಾಡಿದ್ವಿ. ಈಗ ಸ್ವಭಾವ ಶಬ್ದಕ್ಕೂ ಬೇರೆ ಅರ್ಥವನ್ನು ಮಾಡಬೇಕು. ಸ್ವಶ್ಚ ಸೌ ಭಾವಶ್ಚ ಸ್ವಭಾವ. ಈ ಪಕ್ಷದಲ್ಲಿ ಸ್ವಶ್ಚಾಸೌ ಭಾವಶ್ಚ ಸ್ವಭಾವ ಅಂತ ಕರ್ಮದ ಓ ಮಾಡಿದ್ರಿಂದ ಅರ್ಥ ಏನಾಯ್ತು ಅಂತ ತಿಳಿಸ್ತಾರೆ. ಆಯ್ತಾ, ಯಾಕೆ ಮಾಡಬೇಕು ಹಾಗೆ ಅನ್ನೋದನ್ನು ತಿಳಿಸ್ತಾರೆ ನೋಡೋಣ. ಆಯ್ತಾ, ಸ್ವಶ್ಚಾಸು ಭಾವಶ್ಚ ಸ್ವಶಬ್ದ. ಆಯ್ತಾ, ಇಲ್ಲೂ ಕೂಡ ಸ್ವಶಬ್ದದಿಂದ ತೇ ಬಿದುಗು ಎಂಬಲ್ಲಿ ಹೇಳಿರತಕ್ಕಂತಹ ಪೂರ್ವ ಪ್ರಸಕ್ತವಾದ ಜೀವನನ್ನ ಇಲ್ಲೂ ಕೂಡ ಇಟ್ಕೊಳ್ಬೇಕು. ಆಯ್ತಾ, ಭವತಿ ಸದಾ ಏಕ ಪ್ರಕಾರೇಣ ಅಸ್ತಿ ಇತಿ ಭಾವ. ಸ್ವಸ್ಯ ಭವತಿ ಏನು? ಯಾವಾಗಲೂ ಕೂಡ ಜೀವ ಅವನು ಸರ್ವದಾ ಏಕ ಪ್ರಕಾರನಾಗಿರ್ತಾನೆ, ನಿರ್ವಿಕಾರನಾಗಿರ್ತಾನೆ. ಈ ಅರ್ಥ ಈ ಗ್ರಂಥದಲ್ಲಿ ಆತ್ಮಾಧಿಕಾರ ಗ್ರಂಥದಲ್ಲಿ ಈ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಶ್ರೀಮದಾಚಾರ್ಯ ಉಲ್ಲೇಖ ಮಾಡಿದ ಭಾಷೆಯಲ್ಲಿ ಅದನ್ನೇ ರಾಗಿಲ್ಲೂ ಕೂಡ ತಗೊಳ್ತಾ ಇದ್ದಾರೆ. ಆಯ್ತಾ, ಆತ್ಮಾಧಿಕಾರದ ಅದೇ ಅವನ ಪ್ರಶ್ನೆ ಏನು? ಅದ್ ಕಿಂತ ಅಧ್ಯಾತ್ಮ ಅಂತ ಹೇಳಿದ್ರೆ ಆತ್ಮಾಧಿಕಾರದಲ್ಲಿ ಹೇಳಿದ ಅಧ್ಯಾತ್ಮ ಯಾರು? ಆ ಅಧ್ಯಾತ್ಮದ ಸ್ವರೂಪ ಏನು ಅಂತಲೇ ಅರ್ಜುನನ ಪ್ರಶ್ನೆ. ಆಯ್ತಾ, ಅದಕ್ಕನುಗುಣವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಸ್ವಭಾವ ಅಧ್ಯಾತ್ಮಂ. ಹಾಗಾದ್ರೆ ಸ್ವಭಾವ ಶಬ್ದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸ್ವಶ್ಚ ಸ್ವಭಾವಶ್ಚ ಸ್ವಭಾವ ಅಂತ ಅರ್ಥ ಮಾಡಬೇಕು. ಆಯ್ತಾ, ಭವತಿ ಸದಾ ಏಕ ಪ್ರಕಾರೇಣ ಅಸ್ತಿ ಇತಿ ಭಾವ. ಆ ಸ್ವಶ್ಚಾಸು ಭಾವಶ್ಚ ಎಂಬ ವಿಗ್ರಹಕ್ಕನುಗುಣವಾಗಿ ಯಾವಾಗಲೂ ಕೂಡ ಏಕ ಪ್ರಕಾರನಾಗಿರುತ್ತಾನೆ ಜೀವ. ಆದ್ರಿಂದ ಅವನು ಅಧ್ಯಾತ್ಮ ಶಬ್ದ ವಾಚ್ಯನಾಗಿರ್ತಕ್ಕಂಥವನು ಯಾರು? ಆತ್ಮಾಧಿಕಾರ ಎಂಬ ಗ್ರಂಥದಲ್ಲಿ ಅವನ ಅಕ್ಷರ ಅಧ್ಯಾತ್ಮ ಶಬ್ದ ಪ್ರತಿಪಾದ್ಯ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಸದಾ ಏಕ ಪ್ರಕಾರವಾಗಿ ಯಾರಿರ್ತಾನೋ ಜೀವ ಅವನೇ ಅಧ್ಯಾತ್ಮ ಶಬ್ದ ಪ್ರತಿಪಾದ್ಯನಾಗಿದ್ದಾನೆ. ಕುತ್ರ? ಆತ್ಮಾಧಿಕಾರ ಗ್ರಂಥೆ. ಆತ್ಮಾಧಿಕಾರ ಅಂತಲೇ ಒಂದು ಗ್ರಂಥ ಆಚಾರ್ಯ ಭಾಷ್ಯದಲ್ಲಿ ಅದನ್ನು ಹಾಗೆ ಉಲ್ಲೇಖ ಮಾಡುತ್ತಾರೆ. ಆಯ್ತಾ, ಅಂತಃಕರಣೆ ಅದು ಯಾವ್ದು ಅಂತ ನೋಡ್ಬೇಕಷ್ಟೇ. ನೋಡ್ರಿ ಇಲ್ಲಿ ಇಲ್ಲಿ ಭಾಷ್ಯ ನೋಡ್ರಿ, ಭಾಷ್ಯದ ಮಾತು ಆತ್ಮಾಧಿಕಾರಿ ಯತ್ ತದಿದ್ದೀವಾ. ಭಾಷ್ಯದಲ್ಲಿ ಅಷ್ಟೇ ಹೇಳ್ಬಿಟ್ರು. ಇದ ಆತ್ಮಾಧಿಕಾರ ಯಾವ ಗ್ರಂಥ ಏನು ಅಂತ ನೋಡ್ಬೇಕು. ನೋಡಿ ಎಲ್ಲಿ ಎರಡು ಸಪ್ತಮಿ ಅಂತವಾಗಿ ಬರೀಬೇಕು ಅಂತ ಹೇಳಿದ್ರ ಆತ್ಮನಿ ಅಧಿ ಯತ್ ತದಧ್ಯಾತ್ಮಂ. ಭಾಷ್ಯದ ಮಾತು ಇದೇ ಮಾತಿನಲ್ಲೇ ರಾಯ ಆತ್ಮಾಧಿಕಾರಿ ಆತ್ಮಾಧಿಕಾರೇ ಯತ್ ತದಿದಿವಾ. ಇನ್ನೊಂದು ಅರ್ಥವನ್ನು ಭಾಷೆಗೆ ಸೂಚನೆ ಮಾಡಿದ್ರು, ಅದಕ್ಕೆ ಯದ್ವಾ ಅಂತ ರಾಯಣ್ಣ. ಆತ್ಮನಿ ಅಧಿಕೃತ್ಯ ಯದಸ್ತಿ ತತ್ ಅರ್ಥ. ಹಲೋ, ಯಾರು ಮಾತಾಡ್ತಾ ಇರೋದು? ಒಂದು ನಿಮಿಷ, ನಾನು ಚೂರು ಪಾಠದಲ್ಲಿದ್ದೇನೆ. 11 ಗಂಟೆ ಅಷ್ಟೊತ್ತಿಗೆ ಮಾಡ್ರಿ. ಸಂತೋಷ. ಸರಿ ಹೋಯ್ತಾ ಇವಾಗ ಸರಿ. ನಿಮ್ಗೆ ಇದ್ರದ್ದು ಒಂದೆಲ್ಲ ವ್ಯಾಖ್ಯಾನದೆಲ್ಲ ಒಂದಿಟ್ಟು ಅದು ಇಟ್ಕೊಂಡಿದ್ರಲ್ಲ PDF. ಸರಿ, ಈಗ ಮುಂದಕ್ಕೆ ಹೋಗೋಣ. ಈಗ ಅಭಿವೃದ್ಧಿಯಲ್ಲಿ ಹಾಗಾದ್ರೆ ಒಟ್ಟಾರೆ ಏನ್ ಅರ್ಥ ಆಯ್ತು ಇವಾಗ? ಅಧ್ಯಾತ್ಮ ಶಬ್ದಿತ ಆತ್ಮಾಧಿಕಾರ ಗ್ರಂಥೋಕ್ತಸ್ತು ಸದಾ ಏಕ ಪ್ರಕಾರ ಜೀವ ಇತ್ಯರ್ಥ.
ಅಧ್ಯಾತ್ಮ ಶಬ್ದದ ಅರ್ಥ ಏನಾಯ್ತು ಹಾಗಾದ್ರೆ, ಅಧ್ಯಾತ್ಮ ಶಬ್ದಿತ ಆತ್ಮಾಧಿಕಾರ ಗ್ರಂಥೋಕ್ತಸ್ತು ಸದಾ ಏಕ ಪ್ರಕಾರ ಜೀವ, ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವ ಯಾರು ಅಂದ್ರೆ ಅವನೇ ಜೀವ. ಆದ್ರಿಂದ ಅಧ್ಯಾತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಸ್ವಚ್ಛಾಸೋ ಭಾವ ಕರ್ಮಧಾರೆ ಮಾಡಬೇಕು. ಭಾವ ಶಬ್ದಕ್ಕೆ ಏನರ್ಥ? ಸದಾ ಏಕರೂಪೇಣ ವರ್ತಮಾನ, ಯಾವಾಗ ಏಕರೂಪನಾಗಿರುತ್ತ, ವ್ಯತ್ಯಾಸಗಳ ಸ್ವರೂಪದಲ್ಲಿ ವ್ಯತ್ಯಾಸಗಳಾಗುತ್ತೆ. ಅಲ್ಲ, ಸ್ವಸ್ಥ ಭವತಿ ಇತಿ ಸ್ವಭಾವ, ಸ್ವಸ್ಥ ಭವತಿ, ಸ್ವಸ್ಥ ಭವತಿ ಇತಿ ಸ್ವಭಾವ ಮೊದಲನೇ ಅರ್ಥದಲ್ಲಿ ಆಯ್ತಾ. ಸ್ವಷ್ಟಾಸೋ ಭಾವಶ್ಚ ಸ್ವಭಾವ ಎರಡನೇ ಪಕ್ಷ. ಸ್ವಸ್ಥ ಕಿಂ ಭವತಿ ಅಲ್ಲಿ ಮೇಲಿದೆ ಅಲ್ಲ, ಉಪಕಾರಿತ್ವೇನ ಭವತಿ, ಸ್ವಸ್ಥ ಜೀವಸ್ಯ ಭವತಿ ಉಪಕಾರಿತ್ವೇನ ದೇಹೇಂದ್ರಿಯ ಅಂತಃಕರಣಾದಿಕಂ ಉಪಕಾರಿತ್ವೇನ ಭವತಿ ಇತಿ ಸ್ವಭಾವ. ಎರಡನೇ ಪಕ್ಷ ಜೀವ, ಜೀವಮೇವ ಸ್ವಭಾವ ಶಬ್ದೇನ ಉಚ್ಯತೆ. ಕಥಂ ಜ್ಞಾಯತೆ ಅಧ್ಯಾತ್ಮ ಶಬ್ದಸ್ಯ ಜೀವ ಇತಿ ಆತ್ಮಾಧಿಕಾರ ಗ್ರಂಥೇ ಏವಂ ಪ್ರತಿಪಾದ್ಯಃ ಸಹ. ಪ್ರಶ್ನ ಏವ ತಾದೃಶಃ ಅರ್ಜುನಸ್ಯ ಪ್ರಶ್ನಃ ಕಿಂ, ಕೃಷ್ಣ ಕೃಷ್ಣ ಆತ್ಮಾಧಿಕಾರೇ ಪ್ರತಿಪಾದ್ಯ ಅಧ್ಯಾತ್ಮ ಶಬ್ದ ವಾಚ್ಯ ಕಃ ಇತ್ಯೇವ ಪ್ರಶ್ನ ಅರ್ಜುನಸ್ಯ ಪ್ರಶ್ನ. ಎರಡನೇದರಲ್ಲಿ ಆತ್ಮಾಧಿಕಾರ ಗ್ರಂಥದಲ್ಲಿ ಭಾವಶ್ಚಂದ ಅಲ್ಲ, ಬೇರೆ ಭಾವ ಶಬ್ದಕ್ಕೆ ಯಾವಾಗಲೂ ಏಕ ಪ್ರಕಾರದ ತಿಳಿಸುವ ಯಾರನ್ನು? ಜೀವ ಸ್ವ ಅಂದ್ರೆ ಅಂದ್ರೆ ಸ್ವಭಾವ ಸ್ವಶ್ಚಾಸು. ಇಲ್ಲಿ ಸ್ವಶಬ್ದಕ್ಕೆ ಏನ್ ತಗೊಂಡ್ರು? ಯಾವ ಜೀವ ಸ್ವಶಬ್ದ ಜೀವ ಅವನು ಹೇಗಿರ್ತಾನೆ? ಭವತಿ ಏಕ ಪ್ರಕಾರ, ಏಕ ಪ್ರಕಾರ ನಿರ್ವಿಕಾರಣ ಆಗಿರ್ತಾನೆ ಅಂತ. ಜೀವ ಆಯ್ತಾ, ಜೀವ ನಿರ್ವಿಕಾರಣ ಆಗಿರುತ್ತಾನೆ. ಈಗ ಜೀವನ ಸ್ಥಿತಿಯೇ ಹಾಗೆ ಅಂದ್ರೆ ಏನು? ಅಂದ್ರೆ ಈಗ ಅವನಿಗೆಲ್ಲ ಈಗ ಬೇರೆ ಬೇರೆ ಪರಿಸರದಿಂದಲೋ ಅಥವಾ ಬೇರೆ ಬೇರೆ ಪ್ರಸಂಗಗಳಿಂದಲೋ ಅವನಿಗೆ ವಿಕಾರ ಬಂತೇವೆ ನಾವೀಗ ಅದಕ್ಕೆ ಅದಕ್ಕೆ ಇದೇನಂತ ಅರ್ಥ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಜೀವನ ಸ್ವರೂಪ ಏನಪ್ಪಾ ಅಂತ ಹೇಳಿದ್ರೆ ನಿರ್ವಿಕಾರ ಸ್ವರೂಪ. ಹಾಗಾದ್ರೆ ಈ ಎಲ್ಲ ವಿಕಾರಗಳು ನಮಗೆ ದೇಹೇಂದ್ರಿಯ ಸಂಪರ್ಕದಿಂದಾಗಿ ಬರ್ತವೆ. ಅಲ್ಲ, ವಿಕಾರ ಅಂದ್ರೆ ಹಾಗಲ್ಲ. ಈಗ ಮಣ್ಣೇ ಇದ ಮಣ್ಣು ಗಡಿಕೆ ಮಣ್ಣು ಗಡಿಗೆ ಆಯ್ತು ಗಡ ಆಯ್ತು ಆ ರೀತಿ ವಿಕಾರ ಅಲ್ಲಿ. ಈ ವಿಕಾರ ನಮಗಾಗುತ್ತೆ. ಈಗ ಕೂಡಲೇ ಏನು ನೋಡಿದ ಕೂಡಲೇ ಸಿಟ್ಟು ಬರುತ್ತೆ, ಇನ್ನೇನು ನೋಡಿದ ಕೂಡಲೇ ಸಂತೋಷ ಆಗುತ್ತೆ. ಇದೆಲ್ಲ ಯಾಕಾಯ್ತು? ಜೀವ ಏನು ನೋಡಿದ್ರೆ ಹಾಗೆ ಕೂತಿರ್ತಾನಲ್ವಾ, ಅದನ್ನೇ ನಿರ್ವಿಕಾರ ಅಂತ ಕರೆಯೋದು. ಹಾಗಾದ್ರೆ ಇದಕ್ಕಿದ್ದಾಗ ಸಂತೋಷ ಯಾಕಾಯ್ತು? ಅದಕ್ಕೆ ಏನೋ ಒಂದು ಕಾರಣ ಸಿಕ್ತು. ಕೋಪ ಯಾಕೆ ಬಂತು? ಅದಕ್ಕೆ ಏನೋ ಕಾರಣ ಸಿಕ್ತು. ಅದಕ್ಕೆ ಜೀವ ವಿಕೃತನ ಆಗ್ತಾನೆ. ಎಂತ ತಗೊಳ್ಬೇಕು? ನಿರ್ವಿಕಾರನಾದ ಯಾವುದೇ ಸದಾ ಏಕ ಪ್ರಕಾರನಾಗಿರ್ತಕ್ಕಂತಹ ಜೀವ ಸ್ವಭಾವ ಶಬ್ದಕ್ಕೆ ಹಾಗಂತ ಅಂತಹ ಜೀವನನ್ನೇ ಅಧ್ಯಾತ್ಮ ಶಬ್ದದಿಂದ ಕರೀತಾರೆ. ಹೀಗೆ ಆತ್ಮಾಧಿಕಾರ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನೇ ಶ್ರೀಪದಾಚಾರ್ಯರು ಉಲ್ಲೇಖ ಮಾಡಿದ್ರು, ರಾಯರು ಕೂಡ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಅಧ್ಯಾತ್ಮ ಶಬ್ದದ ವಿವರಣೆ ಇದಿಷ್ಟು. ಈ ಪ್ಯಾರ ಪೂರ್ತಿ ಅಧ್ಯಾತ್ಮ ಶಬ್ದದ ವಿವರಣೆ. ಮೊದಲನೇ ಹಿಂದಿನ ಪ್ಯಾರ ಬ್ರಹ್ಮಶಬ್ದ ಬ್ರಹ್ಮಶಬ್ದ ಸ್ವರೂಪವನ್ನು ತಿಳಿಸಿಕೊಟ್ಟದ್ದು, ಇದು ಅಧ್ಯಾತ್ಮ ಸ್ವರೂಪವನ್ನು ತಿಳಿಸಿಕೊಟ್ಟದ್ದು. ಇನ್ನು ಕರ್ಮ ಅಂದ್ರೆ ಏನು ಅಂತ ಅದೊಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾರೆ. ಹೌದು, ಆತ್ಮಾನಂ ಅಧಿ ಅಧ್ಯಾತ್ಮಂ ಆತ್ಮನಿ ಅಧಿ ಅಧ್ಯಾತ್ಮಂ. ಹೌದು ಹೌದು, ಸಪ್ತಮಿ ಕೊಟ್ಟಿದ್ದಾರೆ. ಅದಿಷ್ಟು ಯಾಕೆ ಕೊಟ್ಟರು? ಭಾಷೆದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಭಾಷೆದಲ್ಲಿ ತುಂಬಾ ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳಿದ್ರು ಶ್ರೀಮದಾಚಾರ್ಯ. ಅದನ್ನ ಇಷ್ಟು ಬಿಡಿಸು ಸ್ವಲ್ಪಿದೆ, ಸ್ವಲ್ಪ ಹೇಳಲಿಕ್ಕೆ ಟೈಮ್ ಬೇಕದಕ್ಕೆ. ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನು ಒಂದ್ ಸ್ವಲ್ಪ ಇದೆ ಮುಂದಿನ ಪಾಠದಲ್ಲಿ. ಎಷ್ಟು ರೇಟು?
ಹೌದೇನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದು ಕೂಡ್ಲೆ ಅನ್ವಾದ ಲೂಟುತಾನ್ ಇದೆಯಲ್ಲ ಅಲ್ಲ ಇದು ಏರ್ ಡ್ರಾಪ್ ಮೂಲಕ ಕಳಿಸ್ತದೆ ಏರ್ ಡ್ರಾಪ್ ಅದನ್ನ ನೋಡಿದೆ ಅದನ್ನ ಬರೀ ಕಾಂಟ್ಯಾಕ್ಟ್ಸ್ ಅಂತ ಇಷ್ಟೇ ಇದ್ರೆ ಅದು ಬರಂಗಿಲ್ಲ ಅದು ಅಲ್ಲ ಇದರಲ್ಲಿ ಬರುತ್ತೆ ಇದನ್ನ ಕ್ಲೋಸ್ ವಾಟ್ಸಪ್ಗೆ ಕಳಿಸ್ಬೋದಲ್ಲ ಕಳಿಸ್ತೀನಿ ಇದು ಆನ್ಲೈನ್ ಅಲ್ಲಿ ಪಾಠ ಮುಗೀತು ಅಂತ ಹೇಳಿ ಪಾಠ ಮುಗೀತು ಆಚಾರ್ಯರು